Hello students, welcome to your channel Parivartan Physics. See, we have completed all the videos on part D, part B as well as part C, and on every video everyone used to comment this word only, MCQ, right? So ellu nodidrall MCQ, MCQ, MCQ. So please do MCQ, please do MCQ. So here I am starting with MCQs, and I will tell you very clearly MCQs gala ನಾವು ಎಕ್ಸಾಕ್ಟ್ಲಿ ಇವಾಗ ಬರ್ತಾವ ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ, ಬಟ್ ಕಾನ್ಸೆಪ್ಟ್ಸ್ ನಿಮಗೆ ಕ್ಲಿಯರ್ ಇದ್ದರೆ ಆ ಎಮ್ ಸಿ ಕ್ಯೂಸ್ಗಳನ್ನು ನೀವು ಸಾಲ್ವ್ ಮಾಡ್ಬೋದು, ಆ ಲೆವೆಲ್ದ ಟಫ್ ಏನೇ ಇರೋದಿಲ್ಲ ರೀ, ರೈಟ್? ಆಮೇಲೆ ಈಗ ಈ ವಿಡಿಯೋಸ್ ಒಳಗೆ ನಾ ಏನು ಎಮ್ ಸಿ ಕ್ಯೂಸ್ಗಳನ್ನು ಸಾಲ್ವ್ ಮಾಡ್ತೀನಿ, ಈ ಎಮ್ ಸಿ ಕ್ಯೂಸ್ಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಇದರಿಂದ ಏನು ಕಾನ್ಸೆಪ್ಟ್ಸ್ ಗೊತ್ತಾಗ್ತವೆ, ಅವ ಕಾನ್ಸೆಪ್ಟ್ಸ್ ಮೇಲೆ ಏನಾದರೂ ಕ್ವೆಶನ್ಸ್ ಬಂದರೆ ನೀವು ಈಸಿಲಿ ಅದನ್ನು ಸಾಲ್ವ್ ಮಾಡ್ಬೋದು, ಯಾಕಂದ್ರೆ ಅದಕ್ಕೆ ರಿಲೇಟೆಡ್ ಕಾನ್ಸೆಪ್ಟ್ಸ್ಗಳನ್ನು ಕೂಡ ನಾನು ಇಲ್ಲೇ ಹೇಳ್ತೀನಿ, ರೈಟ್? ಓಕೆ, ಲೆಟ್ ಅಸ್ ಬಿಗಿನ್ ವಿತ್ ದ ಎಮ್ ಸಿ ಕ್ಯೂಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ದೆನ್. ಸೊ ನೋಡ್ರಿ, ಫಸ್ಟ್ ಕ್ವೆಶನ್ ಏನಿದೆ, ಫಸ್ಟ್ ಕ್ವೆಶನ್ ಇಸ್ ದಟ್ ಡ್ಯೂ ಟು ಮೋಷನ್ ಆಫ್ ಚಾರ್ಜ್ ಇಟ್ಸ್ ಮ್ಯಾಗ್ನಿಟ್ಯೂಡ್, ಅಂದ್ರೆ ಈಗ ಒಂದು ಚಾರ್ಜ್ ನಮಗೆ ಮೂವ್ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂತಂದ್ರೆ ಅದ್ರದ್ದು ಮ್ಯಾಗ್ನಿಟ್ಯೂಡ್ಗೆ ಏನಾಗ್ತದೆ ಅಂತ ಕೇಳ್ತಾರೆ. ವಾಟ್ ಹ್ಯಾಪನ್ಸ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜ್? ಸೊ ಇಟ್ ಚೇಂಜಸ್, ಇಟ್ ಡಸ್ ನಾಟ್ ಚೇಂಜಸ್, ಇನ್ಕ್ರೀಸಸ್ ಆರ್ ಡಿಕ್ರೀಸಸ್, ಡಿಪೆಂಡ್ಸ್ ಆನ್ ದ ಸ್ಪೀಡ್, ಕ್ಯಾನ್ ನಾಟ್ ಬಿ ಪ್ರೆಡಿಕ್ಟೆಡ್, ರೈಟ್? ಸೊ ಒನ್ ಥಿಂಗ್ ನೆನಪಿರಲಿ, ಈಗ ನಮಗೆ ಚಾರ್ಜದ ಮ್ಯಾಗ್ನಿಟ್ಯೂಡ್ ಬೈ ಮೋಷನ್ ಅಲ್ಟರ್ ಆಗುದಿಲ್ಲರಿ, ಅಂದ್ರೆ ಚಾರ್ಜ್ ನಮಗೆ ಮೂವ್ ಆಗ್ಲಿ ಅಥವಾ ನಿಂತದ್ದಿರಲಿ, ಫಾಸ್ಟ್ ಮೂವ್ ಆಗಲಿ ಅಥವಾ ಸ್ಲೋ ಮೂವ್ ಆಗಲಿ, ಆ ಚಾರ್ಜ್ದ ಮ್ಯಾಗ್ನಿಟ್ಯೂಡ್ ನಮಗೆ ಚೇಂಜ್ ಆಗುದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್, ಎಲೆಕ್ಟ್ರಾನ್ದ ಚಾರ್ಜ್ ನಮಗೆ 1.6 × 10⁻¹⁹ ಕೂಲಂ. ಸೊ ಆ ಎಲೆಕ್ಟ್ರಾನ್ ನಿಂತಾಗೂ ಅದ್ರ ಚಾರ್ಜ್ ಅಷ್ಟೇ ಇರ್ತದೆ, ಎಲೆಕ್ಟ್ರಾನ್ ಹೋಗ್ಬೇಕಾದ್ರೂ ಅದ್ರ ಚಾರ್ಜ್ ಅಷ್ಟೇ ಇರ್ತದೆ, ಹೈ ಸ್ಪೀಡ್ಲಿ ಹೋದಾಗೂ ಅಷ್ಟೇ ಇರ್ತದ್ರಿ, ಲೋ ಸ್ಪೀಡ್ಲಿ ಹೋದಾಗೂ ಅಷ್ಟೇ ಇರ್ತದ್ರಿ. ಸೊ ಅದ್ರ ಚಾರ್ಜ್ದ ಮ್ಯಾಗ್ನಿಟ್ಯೂಡ್ ನಮಗೆ ಬೈ ಮೋಷನ್ ಚೇಂಜ್ ಆಗುದಿಲ್ಲ, ಇಟ್ ವಿಲ್ ನಾಟ್ ಗೆಟ್ ಅಫೆಕ್ಟೆಡ್. ಸೊ ಸೆಕೆಂಡ್ ಆಪ್ಷನ್ ವಿಲ್ ಬಿ ಕರೆಕ್ಟ್, ಡಸ್ ನಾಟ್ ಚೇಂಜಸ್, ರೈಟ್? ಓಕೆ, ಸೆಕೆಂಡ್ ಕ್ವೆಶನ್, ದ ಕೂಲಂಬ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಡಿಫೈನ್ಡ್ ಫಾರ್. ನೋಡ್ರಿ, ಈ ಕೂಲಂಬ್ಸ್ ಲಾ ಏನದ ಅದ್ರ ಕೆಲವೊಂದಿಷ್ಟು ಲಿಮಿಟೇಷನ್ಸ್ ಅದಾವ. ನಾವು ಏನ್ ಲಿಮಿಟೇಷನ್ಸ್ ಅದಾವ, ಕೂಲಂಬ್ಸ್ ಲಾ ಈಸ್ ಅಪ್ಲೈಡ್ ಫಾರ್ ಸ್ಟಾಟಿಕ್ ಚಾರ್ಜಸ್ ಓನ್ಲಿ, ಅಂದ್ರೆ ನಿಂತ ಚಾರ್ಜಸ್ ಇರಬೇಕು. ಈಗ ಎರಡು ಚಾರ್ಜಸ್ ಅದಾವ, ಅವತ್ತ ನಡುವು ಡಿಸ್ಟೆನ್ಸ್ 10 cm ಅಂತ ಹೇಳಿದೆ, ರೈಟ್? ಅದು ಕಂಟಿನ್ಯೂಸ್ 10 cm ಡಿಸ್ಟೆನ್ಸ್ ಒಳಗೆ ಇರ್ಬೇಕ್ರಿ, ಅಂದಾಗ ನೀವು ಕೂಲಂಬ್ಸ್ ಲಾ ಅಪ್ಲೈ ಮಾಡಬಹುದು. ಇನ್ ಕೇಸ್ ಆಫ್ ನಮಗೆ 10 ಇದ್ದದ 11, 12, 13, 14 ಈ ತರ ಆತರದ ಡಿಸ್ಟೆನ್ಸ್ ಹೆಚ್ಚಾಕೋತ್ ಹೊಂಟಿತ್ತು ಅಥವಾ ಕಡಿಮೆ ಆಕೋತ್ ಬರತ್ತಿತ್ತು, ಡಿಸ್ಟೆನ್ಸ್ ಅವ್ರ ನಡುವಿನ ಚೇಂಜ್ ಆಗತ್ತೆ ಅಂದ್ರೆ ಅವಾಗ ನೀವು ಕೂಲಂಬ್ಸ್ ಲಾ ಅಪ್ಲೈ ಮಾಡ್ಲಿಕ್ಕೆ ಬರುದಿಲ್ಲ, ರೈಟ್? ಸೊ ಇಟ್ ಇಸ್ ಫಾರ್ ಸ್ಟಾಟಿಕ್ ಚಾರ್ಜಸ್, ಅಂಡ್ ಕೂಲಂಬ್ಸ್ ಲಾ ಇಸ್ ಅಪ್ಲೈಡ್ ಫಾರ್ ಪಾಯಿಂಟ್ ಚಾರ್ಜಸ್. ಇವೆರಡು ನಮಗೆ ಕೂಲಂಬ್ಸ್ ಲಾದ ಲಿಮಿಟೇಷನ್ಸ್ ಅದಾವ್ರಿ. ಸೊ ಕೂಲಂಬ್ಸ್ ಲಾದ ಲಿಮಿಟೇಷನ್ ಬಗ್ಗೆ ಕ್ವೆಶನ್ ಅದ. ಓಕೆ, ದ ಕೂಲಂಬ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಸ್ ಡಿಫೈನ್ಡ್ ಫಾರ್ ಟೂ ಸ್ಪೆರಿಕಲ್ ಚಾರ್ಜಸ್ ಅಟ್ ರೆಸ್ಟ್, ಟೂ ಸ್ಪೆರಿಕಲ್ ಚಾರ್ಜಸ್ ಇನ್ ಮೋಷನ್, ಟೂ ಪಾಯಿಂಟ್ ಚಾರ್ಜಸ್ ಇನ್ ಮೋಷನ್, ಟೂ ಪಾಯಿಂಟ್ ಚಾರ್ಜಸ್ ಅಟ್ ರೆಸ್ಟ್. ಐ ಗೆಸ್ ಯು ಹ್ಯಾವ್ ಗಾಟ್ ಟು ನೋ ದ ಆನ್ಸರ್, ದಟ್ ಇಸ್ ಟೂ ಪಾಯಿಂಟ್ ಚಾರ್ಜಸ್ ಅಟ್ ರೆಸ್ಟ್, ಕರೆಕ್ಟ್? ಓಕೆ, ಥರ್ಡ್ ಕ್ವೆಶನ್ ನೋಡ್ರಿ, ದ ಲಾ ಗವರ್ನಿಂಗ್ ದ ಫೋರ್ಸ್ ಬಿಟ್ವೀನ್ ಎಲೆಕ್ಟ್ರಿಕ್ ಚಾರ್ಜಸ್ ಇಸ್ ನೋನ್ ಆಸ್, ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ನಡುವಿನ ಫೋರ್ಸ್ ಅನ್ನು ಕೊಡುವಂತ ಲಾ ಯಾವುದು? ಆಬ್ವಿಯಸ್ಲಿ ಕೂಲಂಬ್ಸ್ ಲಾ, ರೈಟ್? ಯಾಕಂದ್ರೆ ನಮಗೆ ಚಾರ್ಜಸ್ ನಡುವಿನ ಫೋರ್ಸ್ ಅನ್ನೋದು ನಾವು ಕಲ್ತದ ಈ ಲಾದಿಂದ, ಕರೆಕ್ಟ್? ಸೊ ಇದಂತೂ ನಮಗೆ ಬಹಳ ಕಾಮನ್ ಕ್ವೆಶನ್ ಅದ್ರಿ, ಕೂಲಂಬ್ಸ್ ಲಾ, ಕರೆಕ್ಟ್? ಓಕೆ, ಸೊ ದಟ್ ಇಸ್ ಆಲ್ ಅಬೌಟ್ ದೀಸ್ 3 ಕ್ವೆಶನ್ಸ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಇಲ್ಲಿ ನೋಡ್ರಿ, ಫೋರ್ತ್ ಕ್ವೆಶನ್ ಏನಿದೆ, ದೇರ್ ಆರ್ ಟೂ ಚಾರ್ಜಸ್ +1 µC ಅಂಡ್ +5 µC, ದ ರೇಷಿಯೋ ಆಫ್ ದ ಫೋರ್ಸಸ್ ಆಕ್ಟಿಂಗ್ ಆನ್ ದಮ್ ವಿಲ್ ಬಿ. ಈಗ ನೋಡ್ರಿ, ಎರಡು ಚಾರ್ಜ್ ಅದಾವ ನಮಗೆ, Q1 ಮತ್ತು Q2 ಅಂತ ಹೇಳಿ, ಇದು ಗೊತ್ತಿರ್ಬೇಕು ನಿಮಗೆ ಕಾನ್ಸೆಪ್ಟ್. Q1 ಮತ್ತು Q2 ಅಂತ ಎರಡು ಚಾರ್ಜ್ ಅದಾವ. ಸೊ ಈಗ ಎರಡೂ ಪಾಸಿಟಿವ್ ಅದಾವ ಅಂತ ನಾವು ಅನ್ಕೊಳ್ಳೋಣ, ಪಾಸಿಟಿವ್ ಇದ್ರೆ ಎರಡುದ್ರ ಮೇಲೆ ಒಂದೊಂದು ರಿಪಲ್ಸಿವ್ ಫೋರ್ಸ್ ಆಕ್ಟ್ ಆಗ್ತದೆ. ನೋಡ್ರಿ, ಈ ಫಸ್ಟ್ ಚಾರ್ಜ್ ಮೇಲೆ ಎರಡನೇ ಚಾರ್ಜ್ ಇಂದ ಏನು ಫೋರ್ಸ್ ಆಕ್ಟ್ ಆಗ್ತದೆ ಅದನ್ನ F1 ಅಂತ ತಗೋತೀನಿ, ಸೆಕೆಂಡ್ ಚಾರ್ಜ್ ಮೇಲೆ ಮೊದಲನೇ ಚಾರ್ಜ್ ಇಂದ ಏನು ಫೋರ್ಸ್ ಆಕ್ಟ್ ಆಗ್ತದೆ ಅದನ್ನ F2 ಅಂತ ತಗೋತೀನಿ. ಸೊ ಎರಡೂ ಚಾರ್ಜ್ ಮೇಲೆ ಬೇರೆ ಚಾರ್ಜಸ್ ಇಂದ ಫೋರ್ಸ್ಗಳು ಆಕ್ಟ್ ಆಗ್ತಿರ್ತವೆ, ಅಂದ್ರೆ ಫಸ್ಟ್ ಚಾರ್ಜ್ ಮೇಲೆ ಎರಡನೇ ಚಾರ್ಜ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗ್ತದೆ, ಹಿಂಗಾಗಿ ಸೆಕೆಂಡ್ ಚಾರ್ಜ್ ಮೇಲೆ ಮೊದಲನೇ ಚಾರ್ಜ್ ಇಂದ ಒಂದು ಫೋರ್ಸ್ ಆಕ್ಟ್ ಆಗ್ತದೆ. ಇವು ಎರಡೂ ಫೋರ್ಸಸ್ ಏನ್ ಇರ್ತಾವಪ್ಪ ಅಂದ್ರೆ ಯಾವಾಗೂ ಈಕ್ವಲ್ ಇರ್ತಾವ್ರಿ, ದೀಸ್ ಟೂ ಫೋರ್ಸಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್, ಇವನ್ ಇಫ್ Q1 ಅಂಡ್ Q2 ಆರ್ ಈಕ್ವಲ್, ಆರ್ Q1 ಇಸ್ ಗ್ರೇಟರ್ ದನ್ Q2, ಆರ್ Q1 ಇಸ್ ಲೆಸ್ ದನ್ Q2. ಇದ್ರೊಳಗೆ ಎರಡು ಚಾರ್ಜ್ ಈಕ್ವಲ್ ಇರಲಿ ಅಥವಾ ಅನ್ಈಕ್ವಲ್ ಇರಲಿ, ಯಾವ್ದಾರೇ ದೊಡ್ಡದಿರಲಿ ಯಾವ್ದಾರೇ ಸಣ್ಣದಿರಲಿ, ದಟ್ ಡಸಂಟ್ ಮ್ಯಾಟರ್. ಎರಡೂ ಚಾರ್ಜಸ್ ಮೇಲೆ ಸೇಮ್ ಫೋರ್ಸ್ ನಮಗೆ ಆಕ್ಟ್ ಆಗ್ತದ್ರಿ. ದ ಚಾರ್ಜಸ್ ಮೇ ಬಿ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಆರ್ ಅನ್ಈಕ್ವಲ್ ಮ್ಯಾಗ್ನಿಟ್ಯೂಡ್, ದ ಚಾರ್ಜಸ್ ಮೇ ಬಿ ಆಫ್ ಸೇಮ್ ಪೊಲಾರಿಟಿ ಆರ್ ಡಿಫ್ರೆಂಟ್ ಪೊಲಾರಿಟಿ, ರೈಟ್? ಫೋರ್ಸ್ ಮಾತ್ರ ಎರಡು ಚಾರ್ಜ್ ನಡು ಎರಡೂತ್ರ ಮೇಲೆ ಸೇಮ್ ಫೋರ್ಸ್ ನಮಗೆ ಆಕ್ಟ್ ಆಗ್ತಿರ್ತದ್ರಿ, ಇನ್ ಕೇಸ್ ಎರಡು ಚಾರ್ಜಸ್ ಇದ್ರೆ, ಕರೆಕ್ಟ್? ಓಕೆ, ಸೊ ರೇಷಿಯೋ ಹಂಗಾದ್ರೆ ಏನಾಗಬೇಕು, F1 = F2, ಅದ್ರ ರೇಷಿಯೋ ಏನಾಗಬೇಕು, 1:1 ಆಗ್ಬೇಕು. ಓಕೆ, ನೆಕ್ಸ್ಟ್ ಫಿಫ್ತ್ ಕ್ವೆಶನ್, ವೆನ್ 10⁻², ಇದು 10⁻², ವೆನ್ 10⁻¹⁴ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ಡ್ ಫ್ರಾಮ್ ಅ ನ್ಯೂಟ್ರಲ್ ಮೆಟಲ್ ಸ್ಪಿಯರ್, ದೆನ್ ದ ಚಾರ್ಜ್ ಆನ್ ದ ಸ್ಪಿಯರ್ ಬಿಕಮ್ಸ್. ನೋಡ್ರಿ, ಯಾವುದೋ ಒಂದು ಬಾಡಿಗೆ ಚಾರ್ಜ್ ಯಾವಾಗ ಬರ್ತದೆ,
ಇಫ್ ಯು ಆಡ್ ಎಲೆಕ್ಟ್ರಾನ್ಸ್ ಟು ಇಟ್, ಅದಕ್ಕೆ ಎಲೆಕ್ಟ್ರಾನ್ಸ್ ನೀವು ಕೊಟ್ರಿ ಅಂದ್ರೆ ಈ ಚಾರ್ಜ್ ನಮಗೆ ಇದಕ್ಕೆ ಯಾವ ಚಾರ್ಜ್ ಸಿಗ್ತದ್ರಿ? ಮೈನಸ್ ಕ್ಯೂ, ನೆಗೆಟಿವ್ ಚಾರ್ಜ್ ಬಾಡಿಯಾಗಿ ಕನ್ವರ್ಟ್ ಆಗ್ತದೆ. ಇನ್ ಕೇಸ್ ನೀವು ಅದರೊಳಗಿಂದ ಎಲೆಕ್ಟ್ರಾನ್ಸ್ ಅನ್ನು ತೆಗೆದ್ರಿ ಅಂತಂದ್ರೆ ಇದು ಯಾವ ಬಾಡಿಯಾಗಿ ಕನ್ವರ್ಟ್ ಆಗ್ತದೆ? ಇದು ಪಾಸಿಟಿವ್ ಚಾರ್ಜ್ಡ್ ಬಾಡಿಯಾಗಿ ಕನ್ವರ್ಟ್ ಆಗ್ತದೆ, ರೈಟ್? ಓಕೆ, ಈಗ ನೀವು ಎಲೆಕ್ಟ್ರಾನ್ ಕೊಡತ್ತೀರಿ ಅಂತ ಇಟ್ಕೊರಿ. ಲೆಟ್ ಮೀ ಸೇ ದೇರ್ ಆರ್ 10 ಎಲೆಕ್ಟ್ರಾನ್ಸ್ ಗಿವನ್ ಟು ದಿಸ್. ಆವಾಗ ಈ ಬಾಡಿ ಮೇಲೆ ಇರುವಂತಹ ಚಾರ್ಜ್ ಎಷ್ಟು ಆಗ್ತದಪ್ಪ ಅಂತಂದ್ರೆ ಇಟ್ ವಿಲ್ ಬಿ -10 × e. ಇ ಅಂದ್ರೆ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್. ಎಷ್ಟು ಎಲೆಕ್ಟ್ರಾನ್ಸ್ ನಾವು ಕೊಟ್ವಿ? 10 ಎಲೆಕ್ಟ್ರಾನ್ಸ್ ಅದಕ್ಕೆ ಕೊಟ್ವಿ. ಇದಕ್ಕೆ ಕ್ವಾಂಟೈಸೇಷನ್ ಅಂತ ಕರಿತೀವಿ, ರೈಟ್? ಆ ಕ್ವಾಂಟೈಸೇಷನ್ ನಾವು ಈ ತರ ಬರಿತೀವಿ, Q is equal to ±N into E. ಸೊ ಯಾವುದೋ ಬಾಡಿಗೆ ಚಾರ್ಜ್ ನೀವು ಆಡ್ ಮಾಡ್ರಿ ಅಥವಾ ರಿಮೂವ್ ಮಾಡ್ರಿ, ಅದ್ರದ್ದು ಎಷ್ಟು ಚಾರ್ಜ್ ಆಗ್ತದೆ ಅನ್ನೋದು ನಮಗೆ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ ನೋಡ್ರಿ, ವೆನ್ 10⁴ ಎಲೆಕ್ಟ್ರಾನ್ಸ್ ಆರ್ ರಿಮೂವ್ ಅಂದರೆ, ಸೊ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಅಥವಾ ಆಡ್ ಮಾಡಿದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ, ನಮಗೆ ರಿಮೂವ್ ಮಾಡಿದ್ದು ಕೊಟ್ಟಿದ್ದಾರೆ. ಸೊ ಈ ರಿಮೂವ್ ಮಾಡಿದ ಎಲೆಕ್ಟ್ರಾನ್ಸ್ ಅಂದ್ರೆ ಅದು ಏನ್ರಿ? ಎನ್ ಅದು, ರೈಟ್? ರಿಮೂವ್ ಫ್ರಮ್ ಅ ನ್ಯೂಟ್ರಲ್ ಮೆಟಲ್ ಸ್ಪಿಯರ್, ದೆನ್ ದ ಚಾರ್ಜ್ ಆನ್ ದ ಸ್ಪಿಯರ್ ಬಿಕಮ್ಸ್. ಸೊ ಅದರೊಳಗಿಂದ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ತೆಗೆದು ಕೊಡ್ಲೆ, ಎಷ್ಟು ಎಲೆಕ್ಟ್ರಾನ್ಸ್ 10⁴ ಎಲೆಕ್ಟ್ರಾನ್ಸ್ ಅನ್ನು ತೆಗೆದು ಕೊಡ್ಲೆ, ಆ ಸ್ಪಿಯರ್ ಚಾರ್ಜ್ ಎಷ್ಟು ಬರಬೇಕು ಅಂತ ಕೇಳತ್ತಾರೆ. ಸೊ ಅಪ್ಲೈ ಕ್ವಾಂಟೈಸೇಷನ್ N into E, ರೈಟ್? ನೀವೇನ್ ಮಾಡತ್ತಿರಿ, ಎಲೆಕ್ಟ್ರಾನ್ಸ್ ಅನ್ನು ರಿಮೂವ್ ಮಾಡತ್ತಿರೋ ಆಡ್ ಮಾಡತ್ತಿರಿ? ರಿಮೂವ್ ಮಾಡತ್ತಿರಿ. ರಿಮೂವ್ ಮಾಡತ್ತಿರಿ ಅಂದ್ಮೇಲೆ ಅದಕ್ಕೆ ಯಾವ ಚಾರ್ಜ್ ಬರಬೇಕು? ಪಾಸಿಟಿವ್ ಚಾರ್ಜ್ ಬರಬೇಕು, ರೈಟ್? ಸೊ N is 10⁴, ಎಲೆಕ್ಟ್ರಾನಿಕ್ ಚಾರ್ಜ್ ಎಷ್ಟ್ರಿ? 1.6 × 10⁻¹⁹. ಇಷ್ಟು ನಮಗೆ ಚಾರ್ಜ್ ಇರ್ತದ್ರಿ ಎಲೆಕ್ಟ್ರಾನ್ ಅದ, ಕರೆಕ್ಟ್? ಓಕೆ, ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇದು ನೋಡ್ರಿ, 1.6 × 10⁻¹⁴ ಅಂದ್ರೆ ಎಷ್ಟು ಆಗ್ತದ್ರಿ? 10⁻⁵ ಆಗ್ತದೆ, ಕರೆಕ್ಟ್? ನಮ್ಗೆ ಎಲ್ಲಾ ಯೂನಿಟ್ಸ್ ಗಳು ಏನದಾವ? ಮೈಕ್ರೋ ಅದಾವ. ಮೈಕ್ರೋ ಬರಬೇಕಾದ್ರೆ ಇದು 10⁻⁶ ಆಗಬೇಕು. ಅದಕ್ಕೆ ನಾ ಇದನ್ನ ಏನ್ ಬರಿತೀನಿ, 16 × 10⁻⁶ ಅಂತ ಬರಿತೀನಿ. ಆರ್ ಐ ಕ್ಯಾನ್ ರೈಟ್ ಇಟ್ ಅಸ್ 16 µC. ಇದನ್ನ 16 µC ಅಂತ ಬರಿಬಹುದು, ಪಾಸಿಟಿವ್ ಚಾರ್ಜ್, ರೈಟ್? ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವೆನ್ ಅ ಬ್ರಾಸ್ ಪ್ಲೇಟ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ಟೂ ಚಾರ್ಜಸ್, ದ ಫೋರ್ಸ್ ಬಿಟ್ವೀನ್ ದ ಚಾರ್ಜಸ್ ಡಿಕ್ರೀಸಸ್, ಇನ್ಕ್ರೀಸಸ್, ರಿಮೇನ್ಸ್ ಸೇಮ್, ಬಿಕಮ್ಸ್ ಜೀರೋ? ನೋಡ್ರಿ, ಇಲ್ಲೇ ಇಫ್ ದೇರ್ ಆರ್ ಟೂ ಚಾರ್ಜಸ್, ಈಗ ಎರಡು ಚಾರ್ಜ್ ಅದಾವ ಅಂತ ಇಟ್ಕೋರಿ. ನಮಗೆ ಈ ಎರಡು ಚಾರ್ಜ್ ನಡುವೆ ನಮಗೆ ಫೋರ್ಸ್, ಈಗ ಸದ್ಯಕ್ಕೆ ನಾ ಹೇಳ್ತೀನಿ 10 N ಫೋರ್ಸ್ ಅದ ಅಂತ ನಾವು ಅನ್ಕೊಳ್ಳೋದು. ಈ ಎರಡು ಚಾರ್ಜಸ್ ನಡುವೆ ನೀವು ಏನಾದ್ರೂ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಹಾಕೊಂಡ್ರಿ, ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ಹಾಕೊಂಡ್ರಿ ಅಂದ್ರೆ ಈ ಫೋರ್ಸ್ ನಮಗೆ 8 N ಆಗ್ಬಹುದು, 6 N ಆಗ್ಬಹುದು, ಡಿಪೆಂಡ್ಸ್ ಅಪಾನ್ ದ ಡೈಎಲೆಕ್ಟ್ರಿಕ್ ಮೀಡಿಯಂ ವಿಚ್ ಯು ಆರ್ ಯೂಸಿಂಗ್. ಯಾವ ಮೀಡಿಯಂ ನೀವು ಹಾಕೊಂಡಿರ್ತೀರ ಅದ್ರ ಬೇಸಿಸ್ ಮೇಲೆ ಇದಾಗ್ತದ್ರಿ. ಸೊ ಒಟ್ಟರಾಗೇನ, ಆ ಎರಡು ಚಾರ್ಜಸ್ ನಡುವೆ ಏರ್ ಯಾವಾಗಿತ್ತಲ್ಲ ಅವಾಗ ಫೋರ್ಸ್ ನಮಗೆ ಎಷ್ಟಿತ್ತು? 10 N ಇತ್ತು. ಆಮೇಲೆ ನೀವು ಡೈಎಲೆಕ್ಟ್ರಿಕ್ ಮೀಡಿಯಂ ಹಾಕೊಂಡಿದ್ದು ಕೂಡ ಫೋರ್ಸ್ ಏನಾಯ್ತು? ರೆಡ್ಯೂಸ್ ಆಯ್ತು, ಕಡಿಮೆ ಆಯ್ತು. ಸೊ ಎರಡು ಚಾರ್ಜಸ್ ನಡುವೆ ಏರ್ ಇದ್ದಾಗ ಅದ್ರ ನಡುವೆ ಫೋರ್ಸ್ ಜಾಸ್ತಿ ಇರ್ತದ್ರಿ, ಮ್ಯಾಕ್ಸಿಮಮ್ ಇರ್ತದೆ. ನೀವು ಆಮೇಲೆ ಮೀಡಿಯಂ ಅನ್ನು ಹಾಕೊಂತ ಹೋದ್ರಿ ಅಂತಂದ್ರೆ ಅದ್ರ ಫೋರ್ಸ್ ಕಡಿಮೆ ಹಾಕೋತ ಬರ್ತದ್ರಿ. ಇನ್ ಕೇಸ್ ಡೈಎಲೆಕ್ಟ್ರಿಕ್ ಬದಲಿ ನೀವೇನಾದ್ರೂ ಮೆಟಲ್ ಹಾಕೊಂಡ್ರಿ, ಯಾವುದೋ ಒಂದು ಮೆಟಲ್, ಡೈಎಲೆಕ್ಟ್ರಿಕ್ ಬದಲಿ ಯಾವುದೋ ಒಂದು ಮೆಟಲ್ ನೀವು ಹಾಕೊಂಡ್ರಿ ಅಂತಂದ್ರೆ ಎರಡೂ ಚಾರ್ಜಸ್ ನಡುವಿಂದ ಫೋರ್ಸ್ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಜೀರೋ ಆಗಿಬಿಡ್ತದೆ, ಕರೆಕ್ಟ್? ಇನ್ ಕೇಸ್ ಮೆಟಲ್ ಹಾಕೊಂಡ್ರೆ, ಡೈಎಲೆಕ್ಟ್ರಿಕ್ ಹಾಕೊಂಡ್ರೆ ಜೀರೋ ಆಗಂಗಿಲ್ಲ, ರೆಡ್ಯೂಸ್ ಆಗ್ತದೆ. ಮೆಟಲ್ ಹಾಕೊಂಡ್ರೆ ಮಾತ್ರ ಜೀರೋ ಆಗ್ತದ್ರಿ, ರೈಟ್? ಸೊ ವೆನ್ ಅ ಬ್ರಾಸ್ ಪ್ಲೇಟ್ ಅಂದ್ರೆ, ಬ್ರಾಸ್ ಪ್ಲೇಟ್ ಅಂದ್ರೆ ಇಟ್ ಇಸ್ ಅ ಮೆಟಲ್ ಪ್ಲೇಟ್. ಸೊ ಮೆಟಲ್ ಪ್ಲೇಟ್ ಹಾಕೊಂಡಿದ್ರೆ ಅಂದ್ಮೇಲೆ ಏನಾಗ್ಬೇಕ್ರಿ? ದ ಫೋರ್ಸ್ ಬಿಟ್ವೀನ್ ದಮ್ ಮಸ್ಟ್ ಬಿಕಮ್ ಜೀರೋ. ಕ್ಲಿಯರ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಓಕೆ, ಅ ಚಾರ್ಜ್ Q1 ಎಕ್ಸರ್ಟ್ಸ್ ಫೋರ್ಸ್ ಆನ್ ಅ ಸೆಕೆಂಡ್ ಚಾರ್ಜ್ Q2. ಇಫ್ ದ ಥರ್ಡ್ ಚಾರ್ಜ್ Q3 ಇಸ್ ಬ್ರಾಟ್ ನಿಯರ್, ದ ಫೋರ್ಸ್ ಆಫ್ Q1 ಎಕ್ಸರ್ಟೆಡ್ ಆನ್ Q2 ಡಿಕ್ರೀಸಸ್, ಇನ್ಕ್ರೀಸಸ್, ರಿಮೇನ್ಸ್ ಅನ್ಚೇಂಜ್ಡ್? ಇನ್ಕ್ರೀಸಸ್ ಇಫ್ Q3 ಇಸ್ ಆಫ್ ಸೇಮ್ ಸೈನ್ ಅಂಡ್ Q1 ಆಸ್ Q1, ಅಂಡ್ ಡಿಕ್ರೀಸಸ್ ಇಫ್ Q3 ಇಸ್ ಆಫ್ ಅಪೋಸಿಟ್ ಸೈನ್. ಓಕೆ, ಇಷ್ಟು ಆಪ್ಷನ್ಸ್ ನಮ್ಗದ, ಇಲ್ಲಿ ತಿಳ್ಕೊಡಿ. ಇದು ನಮಗೆ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಗೊತ್ತಿರಬೇಕು, ರೈಟ್? ಸೊ ಈಗ ನಮಗೆ ಇಲ್ಲಿ Q1 ಅಂತ ಚಾರ್ಜ್ ಅದೆ, ಇಲ್ಲಿ ನಮಗೆ Q2 ಅಂತ ಚಾರ್ಜ್ ಅದೆ, Q2 ಅಂತ ಚಾರ್ಜ್ ಅದ. ಅವೇನತ್ತಾನ, ಇವೆರಡು ಚಾರ್ಜಸ್ ನಡುವೆ ನಮಗೆ ಎಷ್ಟೊಂದು ಫೋರ್ಸ್ ಅದ. ಓಕೆ, ಲೆಟ್ ಮೀ ಸೇ ಫೋರ್ಸ್ ಆನ್ ದಿಸ್ ಇಸ್ F, ಅಂಡ್ ಫೋರ್ಸ್ ಆನ್ ದಿಸ್ ಇಸ್ ಆಲ್ಸೋ F. ಎರಡರ ಮೇಲೆ F ಅಂತ ಫೋರ್ಸ್ ಅದ. ಆಮೇಲೆ ಏನಂದ್ರೆ, ಇಫ್ ದ ಥರ್ಡ್ ಚಾರ್ಜ್ Q3 ಇಸ್ ಬ್ರಾಟ್ ನಿಯರ್ ದ ಫೋರ್ಸ್, ಓಕೆ, ಇಲ್ಲಿ ಯಾವುದೋ ಒಂದು ಥರ್ಡ್ ಚಾರ್ಜ್ ಅನ್ನು ತಗೊಂಡ್ ಬಂದು ಇಟ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಸಮೀಪದಾಗ ಒಂದು Q3 ಅಂತೇಳಿ ಒಂದು ಚಾರ್ಜ್ ಅನ್ನು ತಗೊಂಡ್ ಬಂದು ಇಟ್ಕೊತಾರೆ. ಆಮೇಲೆ ಏನ್ ಕೇಳಿದಾರೆ ಅವರು, ದ ಫೋರ್ಸ್ ಆಫ್ Q1 ಎಕ್ಸರ್ಟೆಡ್ ಆನ್ Q2. ಅಂದ್ರೆ ಈ Q3 ಇಲ್ಲಿ ತಗೊಂಡು ಬರೋಕ್ಕಿಂತ ಮೊದಲೇ Q1 Q2 ಮೇಲೆ ಎಷ್ಟು ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡತ್ತಿತ್ತು? F ಅಂತ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡತ್ತಿತ್ತು. Q2 Q1 ಮೇಲೆ ಎಷ್ಟು ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡತ್ತಿತ್ತು? F ಅಂತ ಫೋರ್ಸ್ ಅನ್ನು ಎಕ್ಸರ್ಟ್ ಮಾಡತ್ತಿತ್ತು. ಈಗ ನಾವು ಮೂರನೇ ಚಾರ್ಜ್ ಅನ್ನು ತಂದು ಇಟ್ಕೊಂಡಿದ್ಮೇಲೆ ಅವ್ರೇನ್ ಕೇಳತ್ತಾರೆ ನಮಗೆ, ಮೊದಲು ಏನು Q1 ಇದ್ದದ್ದು Q2 ಮೇಲೆ F ಅಂತ ಫೋರ್ಸ್ ಅನ್ನು ಆಕ್ಟ್ ಮಾಡತ್ತಿತ್ತಲ್ರಿ, ಆ ಫೋರ್ಸ್ ಏನಾಗಬೇಕು ಅಂತ ಕೇಳ್ತಾರೆ ಅವ್ರು, ಹೆಚ್ಚಾಗಬೇಕೋ ಕಡಿಮೆ ಆಗಬೇಕು? ಸಿ, ಒನ್ ಥಿಂಗ್ ವಿ ಶುಡ್ ನೋ ವೆರಿ ಕ್ಲಿಯರ್ಲಿ, ಇದು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ರೀ. ಈಗ Q1 ಮತ್ತು Q2 ನಡುವಿನ ಫೋರ್ಸ್ ಇದು ಏನದಲ್ಲ, ಈ ಫೋರ್ಸ್ ಆಗಲಿ ಈ ಫೋರ್ಸ್ ಆಗಲಿ, ಇಟ್ ಓನ್ಲಿ ಡಿಪೆಂಡ್ಸ್ ಅಪಾನ್ Q1 × Q2/R² ಅಂದ್ರೆ ಈ ಎರಡು ಚಾರ್ಜಸ್ ಮ್ಯಾಗ್ನಿಟ್ಯೂಡ್ ಮತ್ತು ಈ ಎರಡು ಚಾರ್ಜಸ್ ನಡುವಿನ ಡಿಸ್ಟೆನ್ಸ್ ಮೇಲೆ ಮಾತ್ರ ಡಿಪೆಂಡ್ ಆಗ್ತದೆ.
ಸೊ ಇಲ್ಲಿ ನಾವು ಮೂರನೇ ಚಾರ್ಜ್ ಅನ್ನು ತಗೊಂಡ್ ಬಂದು ಇಟ್ಕೊಂಡಾಗ ಈ ಫೋರ್ಸ್ ಹೆಚ್ಚಾಗಂಗಿಲ್ಲ, ಕಡಿಮೆನೂ ಆಗಂಗಿಲ್ಲ. ಇದು ಒಂದಲ್ರಿ, ನೀವು ಬೇರೆ ಮತ್ತೊಂದು ಯಾವುದು ಚಾರ್ಜ್ ಅನ್ನು ತಗೊಂಡ್ ಬಂದು ಇಟ್ಕೋರಿ. ಬೈ ನೇಬರಿಂಗ್ ಚಾರ್ಜಸ್ ದ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ವಿಲ್ ನೆವರ್ ಚೇಂಜ್, ಇಟ್ ವಿಲ್ ಸೇಮ್, ಇಟ್ ವಿಲ್ ರಿಮೇನ್ ಸೇಮ್ ಓನ್ಲಿ. ಗೊತ್ತಾಗತ್ತದ್ರಿ? ನೋ ಡೌಟ್ ನೆಟ್ ಫೋರ್ಸ್ ನಮಗೆ ಚೇಂಜ್ ಆಗ್ಬೇಕ್ರಿ. ಈಗ ನೋಡ್ರಿ, ಈಗೇನ ಎಫ್ ಅಂತ ಬರ್ದ್ನಲ್ಲ, ಈ ಎಫ್ ಅನ್ನೋ ಫೋರ್ಸ್ ಯಾವ್ದ್ರಿ, ಕ್ಯೂ ಒನ್ ದಿಂದ ಕ್ಯೂ ಟೂ ಮೇಲೆ ಆಕ್ಟ್ ಆಗ್ತಿರೋ ಫೋರ್ಸ್ ಎಫ್ ಅದು. ಈಗ ನಾ ಕ್ಯೂ ತ್ರೀ ಚಾರ್ಜ್ ಇಲ್ಲಿ ತಗೊಂಡ್ ಬಂದು ಇಟ್ಕೊಂಡಿದ್ಮೇಲೆ ಕ್ಯೂ ತ್ರೀದಿಂದ ಕ್ಯೂ ಟೂ ಮೇಲೆ ಮತ್ತೊಂದು ಫೋರ್ಸ್ ನಮ್ಗೆ ಆಕ್ಟ್ ಆಗ್ತದ್ರಿ, ಎಫ್ ಡ್ಯಾಶ್ ಅಂತ, ರೈಟ್? ಬಟ್ ಇದು ಎಫ್ ಡ್ಯಾಶ್ ಅನ್ನೋದು ಯಾವ ಫೋರ್ಸ್? ಇಟ್ ಇಸ್ ದ ಫೋರ್ಸ್ ಡ್ಯೂ ಟು ಥರ್ಡ್ ಚಾರ್ಜ್. ಎಫ್ ಅನ್ನೋದು ಯಾವ ಫೋರ್ಸ್? ಇಟ್ ಇಸ್ ದ ಫೋರ್ಸ್ ಡ್ಯೂ ಟು ಫಸ್ಟ್ ಚಾರ್ಜ್. ಸೊ ಫಸ್ಟ್ ಚಾರ್ಜ್ ದ ಫೋರ್ಸ್ ಏನೈತೆ ಅದು ಆಸ್ ಇಟ್ ಇಸ್ ಉಳಿತೈತ್ರಿ. ಮತ್ತೊಂದು ಎಕ್ಸ್ಟ್ರಾ ಫೋರ್ಸ್ ಇದ್ರ ಮ್ಯಾಗ ಈ ಕ್ಯೂ ಟು ಮ್ಯಾಗ ಆಕ್ಟ್ ಆಗ ಶುರು ಆಗ್ತದೆ. ಹಿಂಗಾಗಿ ಕ್ಯೂ ಟು ಮೇಲೆ ಇರುವಂತ ನೆಟ್ ಫೋರ್ಸ್ ನಮಗೆ ಚೇಂಜ್ ಆಗ್ತದ್ರಿ, ನೆಟ್ ಫೋರ್ಸ್. ಆದ್ರೆ ಕ್ಯೂ ಒನ್ ದಿಂದ ಇಂಡಿವಿಜುವಲಿ ಕ್ಯೂ ಟು ಮ್ಯಾಗ ಆಕ್ಟ್ ಆಗುವಂತ ಇಂಡಿಪೆಂಡೆಂಟ್ ಫೋರ್ಸ್ ಏನದಲ್ಲ, ದಿಸ್ ವಿಲ್ ನಾಟ್ ಗೆಟ್ ಅಲ್ಟರ್ಡ್ ಡ್ಯೂ ಟು ಕ್ಯೂ ತ್ರೀ. ಕ್ಯೂ ತ್ರೀದಿಂದ ಅದು ಅಲ್ಟರ್ ಆಗುವುದಿಲ್ಲ, ಇಟ್ ರಿಮೇನ್ಸ್ ಸೇಮ್. ಕರೆಕ್ಟ್? ಗೊತ್ತಾಗತ್ತೀ? ಏನ್ ಹೇಳ್ತೀನಿ, ರಿಮೇನ್ಸ್ ಅನ್ಚೇಂಜ್ಡ್. ಸೊ ಆಪ್ಷನ್ ತ್ರೀ ನಮಗೆ ಕರೆಕ್ಟ್ ಆಗ್ತದೆ. ಓಕೆ, ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವೆಶನ್. ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಇಕ್ವೇಟೋರಿಯಲ್ ಲೈನ್ ಆಫ್ ಅ ಡೈಪೋಲ್ ಅಂಡ್ ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್. ಓಕೆ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಇಕ್ವೇಟೋರಿಯಲ್ ಲೈನ್ ಅಂದರೆ ನೋಡ್ರಿ, ಇದು ನಮಗೆ ಡೈಪೋಲ್ ಅದೇ, ದಿಸ್ ಇಸ್ ದ ಡೈಪೋಲ್, ಮೈನಸ್ ಕ್ಯೂ ಪ್ಲಸ್ ಕ್ಯೂ. ಡೈಪೋಲ್ ಮೂಮೆಂಟ್ ಯಾವಾಗೂ ನೆಗೆಟಿವ್ ಟು ಪಾಸಿಟಿವ್ ಡೈರೆಕ್ಷನ್ ದಾಗ ಇರ್ತದ್ರಿ. ಅವ್ರೇನ್ ಹೇಳ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಆನ್ ಇಕ್ವೇಟೋರಿಯಲ್ ಲೈನ್. ಸೊ ಇಕ್ವೇಟೋರಿಯಲ್ ಲೈನ್ ಅಂದ್ರೆ ಯಾವ್ದ? ಇದ್ರಿ, ದಿಸ್ ಇಸ್ ದ ಬೈಸೆಕ್ಟರ್, ಇಕ್ವೇಟೋರಿಯಲ್ ಲೈನ್. ಈ ಇಕ್ವೇಟೋರಿಯಲ್ ಲೈನ್ ಮ್ಯಾಗ ಯಾವುದೋ ಒಂದು ಪಾಯಿಂಟ್ ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೂಮೆಂಟ್ ಯಾವ ಡೈರೆಕ್ಷನ್ ದಾಗ ಇರ್ತವೆ ನೋಡ್ರಿ. ನಾವು ಡೆರಿವೇಶನ್ ಮಾಡ್ಕೊಂಡಿದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅನ್ ಎಲೆಕ್ಟ್ರಿಕ್ ಡೈಪೋಲ್ ಅಟ್ ಅನ್ ಇಕ್ವೇಟೋರಿಯಲ್ ಪಾಯಿಂಟ್ ಅಂತ, ರೈಟ್? ಸೊ ಇದು ಇಕ್ವೇಟೋರಿಯಲ್ ಪಾಯಿಂಟ್. ನಮಗೆ ಇಕ್ವೇಟೋರಿಯಲ್ ಪಾಯಿಂಟ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಕಡೆ ಬಂದಿತ್ತು ರೀ, ನೆಗೆಟಿವ್ ಚಾರ್ಜ್ ಯಾವ ಕಡೆ ಇತ್ತು ಆ ಕಡೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿತ್ತು, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈಪೋಲ್ ಮೂಮೆಂಟ್ ಹೆಂಗದವ್ರಿ? ದೇ ಆರ್ ಅಪೋಸಿಟ್ ಇನ್ ಡೈರೆಕ್ಷನ್, ಎಸ್. ಸೊ ಇಲ್ಲಿ ನೋಡ್ರಿ, ವಿಲ್ ಬಿ ಪ್ಯಾರಲಲ್, ಅವು ಪ್ಯಾರಲಲ್ ಇಲ್ಲ, ಆಂಟಿ ಪ್ಯಾರಲಲ್ ಅದಾವೆ, ರೈಟ್? ವಿಲ್ ಬಿ ಇನ್ ಅಪೋಸಿಟ್ ಡೈರೆಕ್ಷನ್, ಆಬ್ವಿಯಸ್ಲಿ. ಒಂದ್ ಲೆಫ್ಟ್ ಸೈಡ್ ಅದ, ಇನ್ನೊಂದು ರೈಟ್ ಸೈಡ್ ಅದ. ವಿಲ್ ಬಿ ಪರ್ಪೆಂಡಿಕ್ಯುಲರ್, ಪರ್ಪೆಂಡಿಕ್ಯುಲರ್ ಇಲ್ಲ, ಆರ್ ನಾಟ್ ರಿಲೇಟೆಡ್, ರಿಲೇಟೆಡ್ ಅದಾವೆ, ರೈಟ್? ಸೊ ಆಪ್ಷನ್ ಟೂ ವಿಲ್ ಬಿ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ವೆನ್ ಅ ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ ಸಿಲ್ಕ್, ಇಟ್ ಗಿವ್ಸ್ ಎಲೆಕ್ಟ್ರಾನ್ಸ್ ಟು ದ ಸಿಲ್ಕ್. ಇದು ನಮಗೆ ಬಹಳ ಬೇಸಿಕ್ ಥಿಂಗ್ ಅದ. ಸೊ ಗ್ಲಾಸ್ ರಾಡ್ ನೀವು ಒಂದು ಸಿಲ್ಕ್ ಕ್ಲೋತ್ ಜೊತೆಗೆ ರಬ್ ಮಾಡಿದಾಗ ಇಟ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್, ಎಲೆಕ್ಟ್ರಾನ್ಸ್ ಅನ್ನೋದು ಬಿಟ್ಟು ಕೊಡ್ತದ್ರಿ ಸಿಲ್ಕ್ ಕ್ಲೋತ್, ರೈಟ್? ಸೊ ಹಿಂಗಾಗಿ ನಮ್ಗೆ ಏನಾಗ್ತದೆ, ಸಿಲ್ಕ್ ನೆಗೆಟಿವ್ಲಿ ಚಾರ್ಜ್ ಆಗ್ತದೆ, ಆಮೇಲೆ ಇದು ರಾಡ್ ಏನದಲ್ಲ ಅದು ಪಾಸಿಟಿವ್ ಚಾರ್ಜ್ ಆಗ್ತದ್ರಿ. ಸೊ ಇದು ಡ್ಯೂ ಟು ಫ್ರಿಕ್ಷನ್ ರೇ. ಇದು ಯಾವ್ದ್ರಿಂದ, ಯಾವ ಪ್ರೊಸೆಸ್ ಇಂದ? ಫ್ರಿಕ್ಷನ್ ಫೋರ್ಸ್ ಇಂದ, ಪ್ರೊಸೆಸ್ ಇಂದ, ರೈಟ್? ವೈ ಗ್ಲಾಸ್ ರಾಡ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್? ಬಿಕಾಸ್ ಇಟ್ಸ್ ವರ್ಕ್ ಫಂಕ್ಷನ್ ಇಸ್ ಲೆಸ್ ಕಂಪೇರ್ ಟು ದಟ್ ಆಫ್ ದ ವರ್ಕ್ ಫಂಕ್ಷನ್ ಆಫ್ ದ ಸಿಲ್ಕ್ ಕ್ಲೋತ್. ದಟ್ಸ್ ವೈ ಇಟ್ ವಿಲ್ ಲೂಸ್ ದ ಎಲೆಕ್ಟ್ರಾನ್ಸ್. ಓಕೆ, ವೆಲ್, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್, 10th ಒನ್. ಇಫ್ ದ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಆಸ್ ಶೋನ್ ಇನ್ ದ ಫಿಗರ್ ಅಂಡ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಎ ಅಂಡ್ ಬಿ ಆರ್ ಇ ಎ ಅಂಡ್ ಇ ಬಿ ರೆಸ್ಪೆಕ್ಟಿವ್ಲಿ, ದೆನ್. ಓಕೆ, ಸೊ ಇಲ್ಲಿ ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಮ್ಗೆ ಹಿಂಗ್ ಅದಾವ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಯಿಂಟ್ ಎ ಅನ್ನೋದು ಇಲ್ಲದೆ ನಮಗೆ, ಪಾಯಿಂಟ್ ಬಿ ಅನ್ನೋದು ಇಲ್ಲದೆ. ಸೊ ಈ ಎರಡು ಪಾಯಿಂಟ್ ದಾಗಿಂದ ಎಲೆಕ್ಟ್ರಿಕ್ ಫೀಲ್ಡ್ಸ್ ಅನ್ನು ಕೇಳತ್ತಾರ್ರಿ. ವಿ ನೋ ವೆರಿ ವೆಲ್ ಒನ್ ಕಾಮನ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಕ್ಲೋಸ್ ವೇರ್ ದ ಫೀಲ್ಡ್ ಇಸ್ ಸ್ಟ್ರಾಂಗ್ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಲ್ ಬಿ ಫಾರ್ ಅಪಾರ್ಟ್ ವೇರ್ ದ ಫೀಲ್ಡ್ ಇಸ್ ವೀಕ್. ಅಂದ್ರೆ ಎಲ್ಲಿ ಫೀಲ್ಡ್ ಲೈನ್ಸ್ ಸಮೀಪ ಅದಾವಲ್ಲ ಅಲ್ಲಿ ಫೀಲ್ಡ್ ಜಾಸ್ತಿ ಅದ, ಸ್ಟ್ರಾಂಗ್ ಅದ ಅಂತ ಮೀನಿಂಗ್ ಅದ. ಎಲ್ಲಿ ಫೀಲ್ಡ್ ಲೈನ್ಸ್ ದೂರ ದೂರ ಅದಾವ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನದ, ವೀಕ್ ಅದ ಅಂತ ಅರ್ಥ, ರೈಟ್? ಸೊ ಹಿಂಗಾಗಿ ಇಲ್ಲಿ ಏನಾಗಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಮಸ್ಟ್ ಬಿ ಗ್ರೇಟರ್ ದನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಇಸ್ ಗ್ರೇಟರ್ ದನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ, ಆಪ್ಷನ್ ನಂಬರ್ ಟೂ. ಓಕೆ, 11th ಕ್ವೆಶನ್ ನೋಡ್ರಿ, ಟೂ ಚಾರ್ಜಸ್ ಪ್ಲೇಸ್ಡ್ ಇನ್ ಏರ್ ರಿಪೆಲ್ ಈಚ್ ಅದರ್ ಬೈ ಅ ಫೋರ್ಸ್ ಆಫ್ 10^-14. ಇದು ಸಾರಿ 10^-4 ರೇ, 10^-4 ನ್ಯೂಟನ್. ನ್ಯೂಟನ್ ಇಲ್ಲಿಗೆ ಬಂದದ್ರಿ. ಈ ಪ್ರತಿ ಕ್ವೆಶನ್ ದಾಗ ಒಂದೊಂದು ವರ್ಡ್ ಈ ಕಡೆ ಬಂದವ್ರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ವೆನ್ ಆಯಿಲ್ ಇಸ್ ಇಂಟ್ರೊಡ್ಯೂಸ್ಡ್ ಬಿಟ್ವೀನ್ ದ ಚಾರ್ಜಸ್ ದೆನ್ ದ ಫೋರ್ಸ್ ಬಿಕಮ್ಸ್ 2.5 × 10^-5 ನ್ಯೂಟನ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಆಯಿಲ್. ಸೊ ನೋಡ್ರಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಂದ್ರೆ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಇದು ನೋಡ್ರಿ, ಈಗ ನಮಗೆ ಇದು ಕ್ಲಿಯರ್ಲಿ ಗೊತ್ತದ ಏನಂತೇಳಿ, F=F′=F/K ಅಂತ. ಈಗ ಎರಡು ಚಾರ್ಜಸ್ ನಮಗೆ ಏರ್ ಒಳಗೆ ಅದಾವ ಅಂತ ಇಟ್ಕೋರಿ. ಇಫ್ ದೇರ್ ಆರ್ ಟೂ ಚಾರ್ಜಸ್ ವಿಚ್ ಆರ್ ಇನ್ ಏರ್, ಏರ್ ಒಳಗೆ ಅದಾವ, ಏರ್ ಒಳಗೆ ಇದ್ದಾಗ ಅದರ ನಡುವೆ ಫೋರ್ಸ್ ಏನದ ಅದನ್ನ ಎಫ್ ಅಂತ ಬರೀತೀನಿ. ಆಮೇಲೆ ಆ ಎರಡೂ ಚಾರ್ಜಸ್ ನಡುವೆ ನಾವು ಏನ್ ಮಾಡ್ತೀವಿ, ಡಿಸ್ಟೆನ್ಸ್ ಏನ್ ಚೇಂಜ್ ಮಾಡತ್ತಿಲ್ಲ, ಚಾರ್ಜಸ್ ಏನ್ ಚೇಂಜ್ ಮಾಡತ್ತಿಲ್ಲ, ನಾವು ಒಂದು ಡೈಎಲೆಕ್ಟ್ರಿಕ್ ಅನ್ನು ಹಾಕೋತೀವಿ. ಆ ಡೈಎಲೆಕ್ಟ್ರಿಕ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟದ, ಕೆ ಅದ. ಸೊ ಈಗ ಹೊಸ ಫೋರ್ಸ್ ಏನಿರ್ತದಲ್ಲ, ಆ ಹೊಸ ಫೋರ್ಸ್ ನಮ್ಗೆ ಎಷ್ಟಿರ್ತದಪ್ಪ ಅಂತಂದ್ರೆ, ಇಟ್ ಗೆಟ್ ರೆಡ್ಯೂಸ್ಡ್ ಬೈ ಕೆ. ನ್ಯೂ ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್ ವಿಲ್ ಗೆಟ್ ರೆಡ್ಯೂಸ್ಡ್ ಬೈ ಕೆ. ಏರ್ ಒಳಗಿದ್ದಾಗ ಎಷ್ಟು ಫೋರ್ಸ್ ಇತ್ತು ಅದರ ಕೆ ಟೈಮ್ಸ್ ರೆಡ್ಯೂಸ್ ಆಗ್ತದೆ ಅಂತ ನಾವು ಹೇಳ್ತೀವಿ. ಕರೆಕ್ಟ್?
ಸೊ ಈಗ ನಮಗೆ ಅವ್ ಏನ್ ಹೇಳಿದಾರೆ, ಏರ್ ಒಳಗಿದ್ದಾಗ ಫೋರ್ಸ್ 10⁻⁴ ನ್ಯೂಟನ್ ಅದ ಅಂತ ಹೇಳಿದಾನೆ. ಆಮೇಲೆ ಆಯಿಲ್ ಹಾಕೊಂಡಿದ್ದು ಕೂಡಲೇ ಫೋರ್ಸ್ ಎಷ್ಟಾಗೈತಿ, 2.5 × 10⁻⁵ ಆಗಿದೆ ಅಂತ ಹೇಳ್ತಾನೆ. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಫೈಂಡ್ ಮಾಡಿರಿ ಆಯಿಲ್ ಅಂತ ಕೇಳ್ತಾ. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದ್ರೆ ಏನ್ರಿ ಕೆ. ಸೊ ಕೆ ಇಸ್ ಈಕ್ವಲ್ ಟು ನಮ್ಗೆ ಏನಾಗ್ತದೆ ಫಾರ್ಮುಲಾ, ಎಫ್ ಡಿವೈಡೆಡ್ ಬೈ ಎಫ್ ಡ್ಯಾಶ್. ವಾಟ್ ಈಸ್ ಎಫ್? ಎಫ್ ನಮಗೆ ಎಷ್ಟದೆ, ಎಫ್ ಅಂದ್ರೆ ಏರ್ ಒಳಗಿಂದ ಫೋರ್ಸ್ ರೀ, ದಟ್ ಇಸ್ 10⁻⁴. ಕರೆಕ್ಟ್. ಡಿವೈಡೆಡ್ ಬೈ ಎಫ್ ಡ್ಯಾಶ್ ಅಂದ್ರೆ 2.5 × 10⁻⁵. 2.5 × 10⁻⁵. ಕರೆಕ್ಟ್. ಸೊ ಇಲ್ಲೇ −4, ಇದ್ರಾಗಿಂದ −4 ಕ್ಯಾನ್ಸಲ್ ಆಯ್ತು, ಇಲ್ಲಿ −1 ಉಳಿದಿತ್ತು. ಆ −1 ಮೇಲೆ ಬಂತಪ್ಪ ಅಂತಂದ್ರೆ 10⁻⁶ ಆಗ್ತದ್ರಿ. 10⁻⁶ ಡಿವೈಡೆಡ್ ಬೈ 2.5. ಸೊ 2.5 × 1 = 2.5 × 4 = 10. ಕರೆಕ್ಟ್. ಸೊ ನಮಗೆ ಕೆ ಎಷ್ಟು ಬಂತು, ವಿ ಗಾಟ್ ಇಟ್ ಆಸ್ 4. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನಮಗೆ 4 ಇರಬೇಕು ಅಂದ್ರೆ ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಓಕೆ, ನೆಕ್ಸ್ಟ್ ಕ್ವೆಶನ್ 12th one. ಓಕೆ, ನಾವು ಲೆಟ್ ಅಸ್ ಸಿ. ಸೊ ನಮ್ಗೆ ಏನ್ ಹೇಳಿದ್ರೆ, ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ಆರ್ ಇನಿಷಿಯಲಿ ಅಟ್ ರೆಸ್ಟ್ ಇಫ್ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಪ್ಲೈಡ್ ಆನ್ ದಮ್. ಅಂದ್ರೆ ಈಗ ನೋಡ್ರಿ, ನಮ್ಗೆ ಇಲ್ಲೇ ಸಾರಿ ಸಿ, ನಮ್ಗೆ ಇಲ್ಲಿ ಏನ್ ಮಾಡಿದ್ದಾರೆ, ಲೆಟ್ ಮೀ ಸೇ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದರೆ, ಒಂದು ಪಾಸಿಟಿವ್ ಚಾರ್ಜ್ ಅದ, ಒಂದು ನೆಗೆಟಿವ್ ಚಾರ್ಜ್ ಅದ ರೀ, ರೈಟ್. ಅವು ಇನಿಷಿಯಲಿ ರೆಸ್ಟ್ ಒಳಗೆ ಅದಾವ ಅಂತ ಹೇಳಿದ್ದಾರೆ, ದೇ ಆರ್ ಅಟ್ ರೆಸ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಅಪ್ಲೈ ಮಾಡಿದ ಕೂಡಲೇ ಅವಕ್ಕೆ ಏನಾಗ್ತಾವ ಅಂತ ಕೇಳ್ತಾರೆ. ಸಿ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ ಕೂಡಲೇ ನೋಡ್ರಿ, ಪಾಸಿಟಿವ್ ಚಾರ್ಜ್ ಮೇಲೆ ಒಂದು ಫೋರ್ಸ್ ಆಕ್ಟ್ ಆಗಬೇಕು. ಆ ಫೋರ್ಸ್ ನಮ್ಗೆ ಯಾವ ಡೈರೆಕ್ಷನ್ದಾಗ ಇರ್ತದ ರೀ, ಇಟ್ ವಿಲ್ ಬಿ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ದಾಗ ಪಾಸಿಟಿವ್ ಚಾರ್ಜ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತದೆ. ನೆಗೆಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ದಾಗ ಫೋರ್ಸ್ ಆಕ್ಟ್ ಆಗ್ತದ್ರಿ. ಕರೆಕ್ಟ್. ಸೇಮ್ ಫೋರ್ಸ್ ಎರಡು ಚಾರ್ಜಸ್ ಮೇಲೆ ಆಕ್ಟ್ ಆಗ್ತಾವ, ಆದ್ರೆ ಡೈರೆಕ್ಷನ್ಸ್ ದಾಗ ಅಪೋಸಿಟ್ ಇರ್ತಾವ್ರಿ. ಪಾಸಿಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ದಾಗ, ನೆಗೆಟಿವ್ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಅಪೋಸಿಟ್ ಡೈರೆಕ್ಷನ್ ದಾಗ. ಈ ನೆಕ್ಸ್ಟ್ ನೋಡ್ರಿ, ಅವ್ರ ಏನ್ ಕೇಳ್ತಾರೆ ನಮ್ಗೆ, ಇಲ್ಲೇ ಅವು ಯಾವ ಕಡೆ ಎಕ್ಸಲರೇಟ್ ಆಗ್ತಾವ ಅಂತ. ಓಕೆ, ಯಾವ್ಯಾವ ಡೈರೆಕ್ಷನ್ ದಾಗ ಎಕ್ಸಲರೇಟ್ ಆಗ್ತಾವ ಅಂತ ಕೇಳ್ತಾರೆ. ನೋಡ್ರಿ, ಎಕ್ಸಲರೇಟ್ ಅಂತೂ ಆಗ್ಲೇಬೇಕು, ಯಾಕೆ ಫೋರ್ಸ್ ಅಪ್ಲೈ ಮಾಡತ್ತಿರ ಅಂದ್ಮೇಲೆ ಅದು ಎಕ್ಸಲರೇಟ್ ಆಗೇ ಆಗ್ತದೆ. ಇಫ್ ದೇರ್ ಇಸ್ ಅ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ, ಇಟ್ ಹ್ಯಾಸ್ ಟು ಗೆಟ್ ಎಕ್ಸಲರೇಟೆಡ್, ಅದು ಎಕ್ಸಲರೇಟ್ ಆಗ್ಲೇಬೇಕು. ಇಷ್ಟೇನ ಡೈರೆಕ್ಷನ್ ದಾಗ ಅಪೋಸಿಟ್. ಸೊ ಈ ಫ್ಯಾಕ್ಟಿಗೆ ಮ್ಯಾಚ್ ಆಗುವಂತದ್ದು ಯಾವ್ದದ ನೋಡ್ರಿ, ಥರ್ಡ್ ಆಪ್ಷನ್ ಅದ. ಪಾಸಿಟಿವ್ ಚಾರ್ಜ್ ಹ್ಯಾಸ್ ಎಕ್ಸಲರೇಟೆಡ್ ಮೋಷನ್ ಇನ್ ದ ಡೈರೆಕ್ಷನ್ ಆಫ್ ದ ಫೀಲ್ಡ್, ಅಂಡ್ ನೆಗೆಟಿವ್ ಚಾರ್ಜ್ ಹ್ಯಾಸ್ ಆಲ್ಸೋ ಎಕ್ಸಲರೇಟೆಡ್ ಮೋಷನ್ ಬಟ್ ಇನ್ ಅಪೋಸಿಟ್ ಡೈರೆಕ್ಷನ್ ಆಫ್ ದಟ್ ಆಫ್ ದ ಫೀಲ್ಡ್. ಎಸ್, ದಟ್ ಇಸ್ ದ ಕರೆಕ್ಟ್ ಆನ್ಸರ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. ಅಟ್ ಈಚ್ ಕಾರ್ನರ್ ಆಫ್ ಎನ್ ಈಕ್ವಿಲೇಟರಲ್ ಟ್ರಯಾಂಗಲ್ ಐಡೆಂಟಿಕಲ್ ಚಾರ್ಜಸ್ ಆರ್ ಪ್ಲೇಸ್ಡ್, ದೆನ್ ಅಟ್ ದ ಸೆಂಟರ್ ಆಫ್ ದ ಟ್ರಯಾಂಗಲ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಜೀರೋ, ಅಟ್ ದ ಸೆಂಟರ್ ಆಫ್ ದ ಟ್ರಯಾಂಗಲ್ ದ ನೆಟ್ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇಸ್ ಜೀರೋ, ದ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಇಸ್ ಜೀರೋ, ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಅಟ್ ಎನಿ ಕಾರ್ನರ್ ಇಸ್ ಜೀರೋ. ಓಕೆ, ಸೊ ನಮಗೊಂದು ಈಕ್ವಿಲೇಟರಲ್ ಟ್ರಯಾಂಗಲ್ ಅಂತ ಹೇಳಿದ್ದಾರೆ. ಈಕ್ವಿಲೇಟರಲ್ ಟ್ರಯಾಂಗಲ್ ಅದ, ಮತ್ತೆ ಆ ಟ್ರಯಾಂಗಲ್ ಮೇಲೆ ಪ್ರತಿ ಕಾರ್ನರ್ ಸೇಮ್ ಚಾರ್ಜ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ, ರೈಟ್. ಸೊ ದಿಸ್ ಇಸ್ ದ ಈಕ್ವಿಲೇಟರಲ್ ಟ್ರಯಾಂಗಲ್. ಇದೊಂದು ನಮಗೆ ಈಕ್ವಿಲೇಟರಲ್ ಟ್ರಯಾಂಗಲ್ ಅದ, ಇದ್ರ ಮೇಲೆ ಪ್ರತಿ ಕಾರ್ನರ್ ದಾಗ ನಮಗೆ ಸೇಮ್ ಚಾರ್ಜ್ ಇಟ್ಕೊಂಡಿದ್ದಾರೆ, ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಪ್ಲಸ್ ಕ್ಯೂ ಅಂತ. ಈಗ ಉತ್ತರದ ಎಲೆಕ್ಟ್ರಿಕ್ ಫೀಲ್ಡ್ ನೋಡ್ರಿ, ಈ ಪ್ಲಸ್ ಕ್ಯೂ ಚಾರ್ಜ್ ಅದ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಇರಬೇಕು, ಈ ಪ್ಲಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಇರಬೇಕು, ಈ ಪ್ಲಸ್ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಈ ಕಡೆ ಇರಬೇಕು. ಆಮೇಲೆ ಈ ಮೂರು ಎಲೆಕ್ಟ್ರಿಕ್ ಫೀಲ್ಡ್ಸ್ ನಮಗೆ ಏನ್ ಇರ್ಬೇಕು ಅಂತಂದ್ರೆ ಸೇಮ್ ಇರಬೇಕು, ಯಾಕಂದ್ರೆ ಮೂರು ಈಕ್ವಿಲೇಟರಲ್ ಟ್ರಯಾಂಗಲ್ ಅದ, ಚಾರ್ಜ್ದ ಮ್ಯಾಗ್ನಿಟ್ಯೂಡು ಸೇಮ್ ಅದ, ಡಿಸ್ಟೆನ್ಸು ಸೇಮ್ ಅದ. ಓಕೆ, ಸೊ ಇದ್ರ ನಡುವೆ ಆಂಗಲ್ ಎಷ್ಟು ಆಗ್ತದ್ರಿ, 120 ಡಿಗ್ರಿ. ಕರೆಕ್ಟ್, 120 ಡಿಗ್ರಿ. ಸೊ ಇಫ್ ಟೂ ಈಕ್ವಲ್ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಅಟ್ 120 ಡಿಗ್ರಿ, ದೆನ್ ವಾಟ್ ವಿಲ್ ಬಿ ದ ರಿಸಲ್ಟೆಂಟ್? ಇಟ್ ವಿಲ್ ಬಿ ಈಕ್ವಲ್ ಟು ಇ ಓನ್ಲಿ. ಅದು ನಮಗೆ ಇ ಅಂತ ಹೇಳಿ ಇರಬೇಕು, ಇವೆರಡು ತರದ ರಿಸಲ್ಟೆಂಟ್ ರೀ, ರೈಟ್. ಇಫ್ ಟೂ ಈಕ್ವಲ್ ವೆಕ್ಟರ್ಸ್ ಆರ್ ಆಕ್ಟಿಂಗ್ ಅಟ್ ಅನ್ ಆಂಗಲ್ 120 ಡಿಗ್ರಿ, ರಿಸಲ್ಟೆಂಟ್ ವಿಲ್ ಬಿ ಈಕ್ವಲ್ ಟು ಒನ್ ಆಫ್ ದ ವೆಕ್ಟರ್, ಅಂದ್ರೆ ಅವು ಎರಡು ತರಗಿಂದ ಒಂದು ವೆಕ್ಟರ್ಗೆ ಈಕ್ವಲ್ ಇರುತ್ತೆ. ಸೊ ಇವೆರಡು ರಿಸಾಲ್ವ್ ಮಾಡ್ಕೊಂಡ್ರೆ ಇವತ್ತು ಬಿಟ್ಬಿಡ್ರಿ, ಈಗ ಎರಡು ಉಳಿದ್ರು ನಮಗೆ ಇ ಅಂಡ್ ಇ, ದೇ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಇನ್ ಡೈರೆಕ್ಷನ್, ದೇರ್ ಫೋರ್ ದೇ ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಯ್ತು, 0. ಯಾವುದು ಜಾಮೆಟ್ರಿಕಲ್ ಫಿಗರ್ ನೀವು ತಗೊಳ್ರಿ, ಇನ್ ಕೇಸ್ ಇಫ್ ಆಲ್ ದ ವರ್ಟೈಸಸ್ ಆರ್ ಹ್ಯಾವಿಂಗ್ ದ ಸೇಮ್ ಎಲೆಕ್ಟ್ರಿಕ್ ಚಾರ್ಜ್, ಯಾವುದೇ ಜಾಮೆಟ್ರಿಕಲ್ ಫಿಗರ್ ನೀವು ತಗೊಳ್ರಿ, ಸೇಮ್ ಎಲೆಕ್ಟ್ರಿಕ್ ಚಾರ್ಜ್. ಪಾಲಿಗಾನ್ ತಗೋಬೇಕು, ಮತ್ತೆ ಯಾವ್ದಾದ್ರು ಟ್ರಯಾಂಗಲ್ ಸ್ಕ್ವೇರ್, ರೈಟ್, ರೆಕ್ಟಾಂಗಲ್ ಅಲ್ಲ, ಟ್ರಯಾಂಗಲ್ ಸ್ಕ್ವೇರ್ ಪೆಂಟಗಾನ್ ಹೆಕ್ಸಾಗಾನ್ ಸೋ ಆನ್, ಈ ತರದ ರೆಗ್ಯುಲರ್ ಪಾಲಿಗಾನ್ಸ್ ಗಳನ್ನ ನೀವು ತಗೋಬೇಕು. ರೆಗ್ಯುಲರ್ ಪಾಲಿಗಾನ್ಸ್ ಎಲ್ಲಾ ವರ್ಟೈಸಸ್ ಮೇಲೆ ಸೇಮ್ ಚಾರ್ಜ್ ಇಟ್ಕೊಂಡಿದ್ರಿ ಅಂತಂದ್ರೆ ಸೆಂಟರ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಜೀರೋನೇ ಇರ್ತದೆ. ಕರೆಕ್ಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಆಪ್ಷನ್ 1 ಇಸ್ ಕರೆಕ್ಟ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ನೋಡ್ರಿ, ವೆನ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ವಿತ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಪಿ ಇಸ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ, ದೆನ್ ಅಟ್ ವಾಟ್ ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ ದ ವ್ಯಾಲ್ಯೂ ಆಫ್ ಟಾರ್ಕ್ ವಿಲ್ ಬಿ ಮ್ಯಾಕ್ಸಿಮಮ್? ಸ್ವಲ್ಪ ಕ್ವೆಶನ್ ಬೇರೆ ಟೈಪ್ ಕೇಳಿದ ಅಷ್ಟೇ ರೀ, ಬಟ್ ನಮ್ಗೆ ಏನ್ ಕೇಳತ್ತಾನೆ, ಟಾರ್ಕ್ ಯಾವಾಗ ಮ್ಯಾಕ್ಸಿಮಮ್ ಇರ್ತದೆ ಅಂತ ಕೇಳತ್ತೆ. ಸೊ ಟಾರ್ಕ್ ದ ಫಾರ್ಮುಲಾ ಏನ್ರಿ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಟಾರ್ಕ್? ಟಾರ್ಕ್ ಇಸ್ ಈಕ್ವಲ್ ಟು ಪಿಇ ಸೈನ್ ಥೀಟಾ. ಕರೆಕ್ಟ್. ಪಿಇ ಸೈನ್ ಥೀಟಾ,
ಥೀಟಾ ಅಂದ್ರೆ ಇದು ಯಾವ ತರ ನಡುವಿನ ಆಂಗಲ್, ಪಿ ಅಂಡ್ ಇ ನಡುವಿನ ಆಂಗಲ್. ಅವೇನ್ ಹೇಳ್ತಾನೆ ರೀ, ಅಟ್ ವಾಟ್ ಆಂಗಲ್ ಬಿಟ್ವೀನ್ ಪಿ ಅಂಡ್ ಇ ದ ವ್ಯಾಲ್ಯೂ ಆಫ್ ಟಾರ್ಕ್ ಇಸ್ ಮ್ಯಾಕ್ಸಿಮಮ್. ಟಾರ್ಕ್ ಮ್ಯಾಕ್ಸಿಮಮ್ ಆಗ್ಬೇಕು, ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್? ಥೀಟಾ ಮ್ಯಾಗೆ ಡಿಪೆಂಡ್. ಸೊ ಈಗ ನೀವು ಉಳಿಕೆದೆಲ್ಲ ಬಿಡ್ರಿ, ಸೈನ್ ಥೀಟಾ ಮ್ಯಾಕ್ಸಿಮಮ್ ಯಾವಾಗ ಇರ್ತದೆ? 90 ಡಿಗ್ರಿ ಇದ್ದಾಗ. ಸೈನ್ ಥೀಟಾ ಮಿನಿಮಮ್ ಯಾವಾಗ ಇರ್ತದೆ? 0 ಡಿಗ್ರಿ ಇದ್ದಾಗ. ಸೊ ನಾನು 90 ಹಾಕೊಂಡ್ರೆ, ಥೀಟಾ ಇಸ್ ಈಕ್ವಲ್ ಟು ನಾನು 90 ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಟಾರ್ಕ್ ಎಷ್ಟು ಬರ್ತದಪ್ಪ ಅಂದ್ರೆ ಪಿ ಇಂಟು ಇ. ಸೊ ದಿಸ್ ಇಸ್ ದ ಮ್ಯಾಕ್ಸಿಮಮ್ ಟಾರ್ಕ್, ಇದೇ ನಮಗೆ ಮ್ಯಾಕ್ಸಿಮಮ್ ಟಾರ್ಕ್. ಸೊ ಕರೆಕ್ಟ್ ಆಪ್ಷನ್ ಯಾವ್ದು? ಆಪ್ಷನ್ ಎ. ಮಿನಿಮಮ್ ಅಂತ ಕೇಳಿರಪ್ಪ ಅಂತಂದ್ರೆ ನೀವು ಥೀಟಾ ಇಸ್ ಈಕ್ವಲ್ ಟು 0 ಹಾಕೋಬೇಕು, ಅವಾಗ ನಮಗೆ ಇದು ಮಿನಿಮಮ್ ಬರ್ತದೆ. ಕರೆಕ್ಟ್. ಓಕೆ, ಲೆಟ್ ಇಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಇಫ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಲಿವಿಂಗ್ ಅಂಡ್ ಎಂಟ್ರಿಂಗ್ ಆನ್ ಎನ್ಕ್ಲೋಸ್ಡ್ ಸರ್ಫೇಸ್ ರೆಸ್ಪೆಕ್ಟಿವ್ಲಿ ಇಸ್ π1 ಅಂಡ್ π2, ದೆನ್ ದ ಎಲೆಕ್ಟ್ರಿಕ್ ಚಾರ್ಜ್ ಇನ್ಸೈಡ್ ದ ಸರ್ಫೇಸ್ ವಿಲ್ ಬಿ. ಓಕೆ, ಈಗ ನೋಡ್ರಿ, ಒಂದು ಸರ್ಫೇಸ್ ಅದ, ಇದ್ರೊಳಗೆ ನಮಗೆ ಎರಡು ಚಾರ್ಜ್, ಸಾರಿ, ನಮಗೆ ಏನ ಹೇಳಿದಾರೆ, ಫ್ಲಕ್ಸ್ ಕೊಟ್ಟಿದ್ದಾರೆ ರೀ ಆ ಸರ್ಫೇಸ್ ದ ಫ್ಲಕ್ಸ್. ಫಸ್ಟ್ ಲಿವಿಂಗ್ ಫ್ಲಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ಎಂಟ್ರಿಂಗ್ ಫ್ಲಕ್ಸ್ ಕೊಟ್ಟಿದ್ದಾರೆ. ಲಿವಿಂಗ್ ಫ್ಲಕ್ಸ್ ಯಾವ್ದು? ಫಸ್ಟ್ ಒನ್ π1, ಎಂಟ್ರಿಂಗ್ ಫ್ಲಕ್ಸ್ ಯಾವ್ದು? π2. ಸೊ ಔಟ್ ಗೋಯಿಂಗ್ ಫ್ಲಕ್ಸ್ ಅಂತ ಏನಿರ್ತಾವಲ್ಲ, ಅಥವಾ ಲಿವಿಂಗ್ ಫ್ಲಕ್ಸ್ ಅಂತ ಏನಿರ್ತಾವಲ್ಲ ರೀ, ಅವಕ್ಕೆ ನಾವು ಅದನ್ನ ನಾವು ಪಾಸಿಟಿವ್ ಅಂತ ತಗೋಬೇಕು. ರೈಟ್, ಔಟ್ ಗೋಯಿಂಗ್ ಫ್ಲಕ್ಸ್ ಅಥವಾ ಲಿವಿಂಗ್ ಫ್ಲಕ್ಸ್, ಔಟ್ ಗೋಯಿಂಗ್ ಫ್ಲಕ್ಸ್ ಇಸ್ ಆಲ್ವೇಸ್ ಟೇಕನ್ ಪಾಸಿಟಿವ್, ಇನ್ಕಮಿಂಗ್ ಫ್ಲಕ್ಸ್ ಇಸ್ ಆಲ್ವೇಸ್ ಟೇಕನ್ ನೆಗೆಟಿವ್. ರೈಟ್, ಇನ್ಕಮಿಂಗ್ ಫ್ಲಕ್ಸ್ ಏನಿರ್ತದಲ್ಲ ಅದನ್ನ ನಾವು ನೆಗೆಟಿವ್ ತಗೋತೀವಿ. ರೈಟ್, ಇಟ್ ಶುಡ್ ಬಿ ಟೇಕನ್ ನೆಗೆಟಿವ್. ಯಾವುದು? ಇನ್ಕಮಿಂಗ್ ಫ್ಲಕ್ಸ್. ಇನ್ಕಮಿಂಗ್ ಫ್ಲಕ್ಸ್ ಅಂದ್ರೇನ, ಆ ಸರ್ಫೇಸ್ ಒಳಗಡೆ ಬರ್ತಿರುವಂತದ್ದು ನೆಗೆಟಿವ್ ರೀ, ಆ ಸರ್ಫೇಸ್ ದಿಂದ ಹೊರಗಡೆ ಹೋಗ್ತಿರುವಂತ ಫ್ಲಕ್ಸ್ ನಾವು ಪಾಸಿಟಿವ್ ಫ್ಲಕ್ಸ್ ಅಂತ ತಗೋಬೇಕು. ಕರೆಕ್ಟ್. ಸೊ ಇಷ್ಟು ನಮಗ ಅದ. ನಮಗ ಅವ್ರು ಚಾರ್ಜ್ ಕೇಳತ್ತಾರ ರೀ. ಸೊ ಫ್ಲಕ್ಸ್ ಮತ್ತೆ ಚಾರ್ಜ್ಗೆ ಏನ್ ರಿಲೇಷನ್ ರೀ? ವಿ ನೋ ವೆರಿ ವೆಲ್ ಫ್ಲಕ್ಸ್ ಇಸ್ ಈಕ್ವಲ್ ಟು, ಓಕೆ, ಇದು ನಮಗೆ ಫ್ಲಕ್ಸ್ ಅದ, ಫ್ಲಕ್ಸ್ ಇಸ್ ಈಕ್ವಲ್ ಟು ಚಾರ್ಜ್ ಬೈ ಎಪ್ಸಿಲಾನ್ ನಾಟ್ ಬೈ ಗಾಸ್ ಲಾ. ಸೊ ಫ್ಲಕ್ಸ್ ನಮಗೆ ಎರಡು ಅದಾವ. ಒಂದು ಫಸ್ಟ್ ಒನ್ ಏನದ, ಅದು ನಮಗೆ ಔಟ್ ಗೋಯಿಂಗ್. ಔಟ್ ಗೋಯಿಂಗ್ ಫ್ಲಕ್ಸ್ ಅಂದ್ರೆ ಅದು ಪಾಸಿಟಿವ್ ಇರ್ಬೇಕ್ರಿ, ಪ್ಲಸ್ π1 ಅಂತ ನಾ ಬರಿತೀನಿ. ನೆಕ್ಸ್ಟ್ ಎಂಟ್ರಿಂಗ್ ಫ್ಲಕ್ಸ್. ಎಂಟ್ರಿಂಗ್ ಅಂದ್ರೆ ಇನ್ಕಮಿಂಗ್ ಫ್ಲಕ್ಸ್. ಇನ್ಕಮಿಂಗ್ ಫ್ಲಕ್ಸ್ ನಮಗೆ ನೆಗೆಟಿವ್ ಇರಬೇಕು, ಅದನ್ನ π2 ಅಂತ ಬರಿತೀನಿ. ಸೊ π1 - π2 ಇಸ್ ಈಕ್ವಲ್ ಟು q/ε0 ಬಂತು. ಹಾಗಾದ್ರೆ ಕ್ಯೂ ಇಸ್ ಈಕ್ವಲ್ ಟು ಏನ್ ಬಂತ್ರಿ? π1 - π2, π1 - π2 × ε0, ಇಷ್ಟು ನಮಗೆ ಬರಬೇಕು. ಸೊ ಇದು ನೋಡ್ರಿ, ಇದು π1 + π2 × ε0, ಇದು π1 - π2 × ε0. ಸೊ ದಿಸ್ ಇಸ್ ಕರೆಕ್ಟ್. ಇದು π1 + π2 / ε0, ಇದು π1 - π2 / ε0. ε0 ಇಲ್ಲಿ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಕಾಣಿಸಬಹುದು. ರೈಟ್, ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್ 16th ಕ್ವೆಶನ್ ನೋಡ್ರಿ, ದ ರಾಂಗ್ ಸ್ಟೇಟ್ಮೆಂಟ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್. ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ನಿಮ್ಗೆ ಗೊತ್ತಿರಬೇಕು. ಅದ್ರ ಮೊದಲನೇದು, ದೀಸ್ ಒರಿಜಿನೇಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಇದು ಕರೆಕ್ಟ್ ಪ್ರಾಪರ್ಟಿ ಅದ. ಅವ್ರು ತಪ್ಪಿದ್ದು ಕೇಳಿದಾರೆ ನಮಗೆ. ದೇ ಡು ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್ ಅಟ್ ಅ ಪಾಯಿಂಟ್. ಕರೆಕ್ಟ್, ದೇ ವಿಲ್ ನಾಟ್ ಗೆಟ್ ಇಂಟರ್ಸೆಕ್ಟೆಡ್. ಥರ್ಡ್ ಒನ್, ದೇ ಹ್ಯಾವ್ ದ ಸೇಮ್ ಫಾರ್ಮ್ ಫಾರ್ ಅ ಪಾಯಿಂಟ್ ಚಾರ್ಜ್ ಅಂಡ್ ಅ ಸ್ಪಿಯರ್. ದೇ ಹ್ಯಾವ್ ಸೇಮ್ ಫಾರ್ಮ್ ಫಾರ್ ಪಾಯಿಂಟ್ ಚಾರ್ಜ್ ಅಂಡ್ ಸ್ಪಿಯರ್. ಎಸ್, ಸ್ಪಿಯರ್ ನಾವು ಪಾಯಿಂಟ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ದೇ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನದಾವಲ್ಲ, ಇವೆಲ್ಲನೂ ಇಮ್ಯಾಜಿನರಿ ಲೈನ್ಸ್ ರೀ. ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ರೀ. ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್, ಅದ್ರ ಫೋರ್ಸ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಆದ್ರೆ ಅವು ಕಣ್ಣಿಗೆ ಕಾಣೋದಿಲ್ಲ. ಸೊ ಅವಕ್ಕೆ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಇರೋದಿಲ್ಲ ರೀ. ಸೊ ನಮಗೆ ತಪ್ಪು ಸ್ಟೇಟ್ಮೆಂಟ್ ಯಾವ್ದಪ್ಪ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದ, ಇದು ನಾಲ್ಕನೇದು. ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್, ರಾಂಗ್ ಸ್ಟೇಟ್ಮೆಂಟ್ ಕೇಳಿದವು. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. 17th ಒನ್, ದ ಪ್ರಾಪರ್ಟಿ ಆಫ್ ದ ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್. ಹಾ, ಎಲೆಕ್ಟ್ರಿಕ್ ಲೈನ್ ಆಫ್ ಫೋರ್ಸ್ ದ ಪ್ರಾಪರ್ಟೀಸ್ ನಮಗೆ ಇಲ್ಲಿ ಕೊಟ್ಟಿದ್ದಾನೆ, ಎರಡು ಕೊಟ್ಟಿದ್ದಾನೆ, ಎ ಮತ್ತು ಬಿ ಅಂತ. ಎ ಪ್ರಾಪರ್ಟಿ ಏನದ, ದ ಟ್ಯಾಂಜೆಂಟ್ ಟು ದ ಲೈನ್ ಆಫ್ ಫೋರ್ಸ್ ಅಟ್ ಎನಿ ಪಾಯಿಂಟ್ ಇಸ್ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಓಕೆ, ನೋ ಟೂ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್ ಈಚ್ ಅದರ್. ಇದಂತೂ ನಮ್ಗೆ ಕ್ಲಿಯರ್ಲಿ ಗೊತ್ತದೆ ಇಂಟರ್ಸೆಕ್ಟ್ ಆಗುದಿಲ್ಲ ಅಂತ. ಆಮೇಲೆ ನೋಡ್ರಿ, ಯಾವ್ದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ ಯಾವುದೇ ಪಾಯಿಂಟ್ ದಾಗ ನೀವು ಒಂದು ಟ್ಯಾಂಜೆಂಟ್ ಅನ್ನು ಡ್ರಾ ಮಾಡ್ರಿ, ಆ ಟ್ಯಾಂಜೆಂಟ್ ಆ ಪಾಯಿಂಟ್ ದಾಗಿಂದ ಎಲೆಕ್ಟ್ರಿಕ್ ಫೀಲ್ಡ್ ದ ಡೈರೆಕ್ಷನ್ ಕೊಡ್ತದ ಅಂತ ಹೇಳತೈತದ. ಫಸ್ಟ್ ಪಾಯಿಂಟ್ ಎ ಪಾಯಿಂಟ್ ಇಸ್ ಸ್ಟೇಟಿಂಗ್ ದಟ್ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ವಿಲ್ ಗಿವ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ಅಥವಾ ಇಟ್ ವಿಲ್ ಬಿ ಪ್ಯಾರಲ್ ಟು ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತಾನೆ. ಅಂದ್ರೆ ಅದು ಕರೆಕ್ಟ್ ಅದ ರೀ. ಸೊ ಆಪ್ಷನ್ ಎ, ಎ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್, ಬಿ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಕರೆಕ್ಟ್. ಸೊ ಆಪ್ಷನ್ 1 ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಓಕೆ, 18th ಕ್ವೆಶನ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ರಿಮೂವ್ಡ್ ಫ್ರಮ್ ಅ ಪೀಸ್ ಆಫ್ ಮೆಟಲ್ ಟು ಗಿವ್ ಇಟ್ ಅ ಪಾಸಿಟಿವ್ ಚಾರ್ಜ್ ಆಫ್ 1 × 10⁻⁷. ಎಷ್ಟು ಚಾರ್ಜ್ ಆ ಸ್ಪಿಯರ್ಗೆ ಬರಬೇಕಾದ್ರೆ, ಸ್ಪಿಯರ್ ಅದನ್ನು ಏನದನ್ನು, ಓಕೆ, ಮೆಟಲ್ ಪೀಸ್ ಅದು, ಮೆಟಲ್ ಪೀಸ್ಗೆ ಇಷ್ಟು ಚಾರ್ಜ್ ಬರಬೇಕಾದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ನೀವು ಅದರೊಳಗಿನ ತೆಗಿಬೇಕು ಅನ್ನೋದನ್ನು ಕೇಳತ್ತೀನಿ ರೀ. ಕರೆಕ್ಟ್. ಸೊ ನೋಡ್ರಿ, ಈ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ನಂಬರ್ ಆಫ್ ಚಾರ್ಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅನ್ನುವಂಥ ಕ್ವೆಶನ್ ಬಂತಂದ್ರೆ, ಇಟ್ ಇಸ್ ಶೋರ್ಲಿ ಆನ್ ಕ್ವಾಂಟೈಸೇಷನ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ನಂಬರ್ ಆಫ್ ಚಾರ್ಜಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ. ಸೊ ಕ್ವಾಂಟೈಸೇಷನ್ ನಾವು ಆಗಲೇ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ, ಕ್ಯೂ ಇಸ್ ಈಕ್ವಲ್ ಟು 1 × e. ಈ ಕ್ಯೂ ನಮಗೆ ಆಲ್ರೆಡಿ ಕೊಟ್ಟಿದ್ದಾರೆ, ಎಷ್ಟದ, 1 × 10⁻⁷ ಅಂತ ಆಲ್ರೆಡಿ ಕೊಟ್ಟಿದ್ದಾನೆ. ಆಮೇಲೆ ನಮಗೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಅಂತ ಕೇಳಿದವು. ಹೌ ಮೆನಿ ಅಂತಂದ್ರೆ ಏನು, ಎನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇ ಅಂದ್ರೆ ಏನ್ರಿ, ಇ ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್, 1.6 × 10⁻⁶
ಸೊ ಇದನ್ನ ಎನ್ ಇಸ್ ಈಕ್ವಲ್ ಟು ಬರ್ಕೊಂಡ್ರೆ 1 ÷ 1.6 ಇಂಟು 10⁻⁷ ÷ 10⁻¹⁹. ಓಕೆ ನೋಡ್ರಿ, 1 ÷ 1.6 ಅಂದ್ರೆ ಇಟ್ ವಿಲ್ ಬಿ 0.625. ಇದು ನಮಗೆ 0.625 ಇರ್ತದ್ರಿ, ಇಂಟು -7. ಇತ್ರಾಗಿಂದ -7 ಹೋದ್ರೆ ಇಲ್ಲಿ ನಮಗೆ ಏನು ಉಳಿತ, 10⁻¹² ಉಳಿತ. ಆ 10⁻¹² ಮೇಲ್ಗಡೆ ಬಂದ್ರೆ +12 ಆಯ್ತು. ಓಕೆ, ಸೊ 0.625 ಇಂಟು 10⁻⁷ ಆಯ್ತು. ಇದನ್ನ ಏನಂತ ಬರಿಬಹುದು, 6.25 ಇಂಟು 10⁻⁷ ಅಂತ ಬರಿಬಹುದು. ಸೊ ಇದು ಆನ್ಸರ್ ನೋಡ್ರಿ ನಮಗೆ ಇಲ್ಲದ 6.25 ಇಂಟು 10⁻⁷ ಅಂದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ನಮಗೆ ಕರೆಕ್ಟ್. ಇದು -11 ಅದ, ಇದು 11 ಅದ ಬಟ್ 625 ಅದ, ಇದು 11 ಅದ ಬಟ್ 62.5 ಅದ ಕರೆಕ್ಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಫಸ್ಟ್ ಒನ್. ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಅ ಪ್ರೋಟಾನ್ ಅಂಡ್ ಅನ್ ಎಲೆಕ್ಟ್ರಾನ್ ಆರ್ ಪ್ಲೇಸ್ಡ್ 1.6 cm ಅಪಾರ್ಟ್ ಇನ್ ಫ್ರೀ ಸ್ಪೇಸ್, ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬಿಟ್ವೀನ್ ದಮ್, ವಾಟ್ ಈಸ್ ದ ನೇಚರ್ ಆಫ್ ಫೋರ್ಸ್. ಫಸ್ಟ್ ನೋಡ್ರಿ ನೇಚರ್ ಆಫ್ ಫೋರ್ಸ್ ಕೇಳಿದ, ನೇಚರ್ ಆಫ್ ಫೋರ್ಸ್ ಅಂದ್ರೆ ಏನ, ಎರಡು ನಮಗೆ ಸೇಮ್ ಚಾರ್ಜಸ್ ಇದ್ದು ಅಂದ್ರೆ ರಿಪಲ್ಸಿವ್ ಇರ್ತದೆ, ಎರಡು ಅಪೋಸಿಟ್ ಚಾರ್ಜಸ್ ಇದ್ದು ಅಂದ್ರೆ ಅಟ್ರಾಕ್ಟಿವ್. ಸೊ ಅಟ್ರಾಕ್ಟಿವ್ ಅಂತಂದ್ರೆ ನಮ್ಗೆ ಆಪ್ಷನ್ 3 ಮತ್ತು 4 ಎರಡು ಉಳಿದ್ರಿ. ಸೊ ಇವ್ ಎರಡು ಎಲಿಮಿನೇಟ್ ಅದು, ಏನು ಎರಡು ಆಪ್ಷನ್ಸ್ ನಮ್ಗೆ ಉಳಿದು, ಅದ್ರ ನಡುವಿನ ಫೋರ್ಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇವಾಗ. ಸೊ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನೋಡ್ರಿ ಫೋರ್ಸ್ ಅದು ಫಾರ್ಮುಲಾ ಏನದ ನಮಗೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಫೋರ್ಸ್? ಎಫ್ ಇಸ್ ಈಕ್ವಲ್ ಟು 9 × 10⁻⁹ Q1 × Q2, ಚಾರ್ಜ್ ಆಫ್ ಫಸ್ಟ್ ಎಲೆಕ್ಟ್ರಾನ್ ಇಂಟು ಸೆಕೆಂಡ್ ಎಲೆಕ್ಟ್ರಾನ್, ರೈಟ್? ಅದು 1.6² ಇಂಟು 10⁻⁻¹⁹ −19 ಅಂದ್ರೆ ಎಷ್ಟಾಗ್ತದೆ ನಮಗೆ, −19 −19 ಅಂದ್ರೆ −38 ಆಗ್ತದ್ರಿ, −38 ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್. ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಂದ್ರೆ 1.6² cm ಅದ, ಅದನ್ನ ಮೀಟರ್ ಒಳಗೆ ತಗೊಂಡ್ರೆ, ಸೆಂಟಿಮೀಟರ್ ಟು ಮೀಟರ್ ಅಂದ್ರೆ ಏನ್ ಮಾಡ್ಬೇಕು, ಇಂಟು 10⁻², ಅದನ್ನ ಸ್ಕ್ವೇರ್ ಮಾಡ್ಕೊಡಿ, ಇಂಟು 10⁻⁴ ಕರೆಕ್ಟ್. ಸೊ 1.6² 1.6² ಹೋಯ್ತು, ಇದ್ರಾಗಿನ 10⁻⁴, ಇದ್ರಾಗಿನ 10⁻⁴ ಹೋಯ್ತು, ಇಲ್ಲಿ ಎಷ್ಟು ಉಳಿತು, 10⁻⁴ ಉಳಿತು. ಸೊ 9 × 10⁻⁴ +9 −34, ಸೊ +9 − 34 ಅಂದ್ರೆ ಎಷ್ಟು ಉಳಿತದ್ರಿ, ಸೊ 9 − 34 ಇದು 10⁻⁶, ಸಾರಿ +25 ಅಲ್ಲ −25 ಆಗ್ಬೇಕು, ರೈಟ್? ಸೊ ವಿಚ್ ಆಪ್ಷನ್ ವಿಲ್ ಬಿ ಕರೆಕ್ಟ್ ದೆನ್ ಅಕಾರ್ಡಿಂಗ್ ಟು ದಿಸ್? ಪ್ಲಸ್ −25 ಮೀನ್ಸ್ ಇಟ್ ಹ್ಯಾಸ್ ಟು ಬಿ ಆಪ್ಷನ್ ನಂಬರ್ 3, ಇದು ನಮಗೆ ಕರೆಕ್ಟ್ ಆನ್ಸರ್ ಇರಬೇಕು, ರೈಟ್? ಓಕೆ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಓಕೆ ವಿಲ್ ಸಿ ದ ನೆಕ್ಸ್ಟ್ ಕ್ವೆಶನ್ ದೆನ್. ನೋಡ್ರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಫಾರ್ ಅವೇ ಡಿಸ್ಟೆನ್ಸ್ ಆರ್ ಆನ್ ದ ಎಕ್ಸಸ್ ಆಫ್ ಡೈಪೋಲ್ ಇಸ್ ಇ ನಾಟ್, ಇದು ಸಬ್ಸ್ಕ್ರಿಪ್ಟ್ ಇ ನಾಟ್. ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ ಟು ಆರ್ ಆನ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್? ಸೊ ನೋಡ್ರಿ, ಇದೊಂದು ಡೈಪೋಲ್ ಅದ ಅಂತ ಇಟ್ಕೋರಿ, ಇಫ್ ದಿಸ್ ಇಸ್ ದ ಡೈಪೋಲ್, ಇದು −Q ಅದು +Q ಅಂತ ಇರಲಿ, ರೈಟ್? ಈ ಡೈಪೋಲ್ ದ ಎಕ್ಸಸ್ ಮೇಲೆ, ಈ ಡೈಪೋಲ್ ದ ಎಕ್ಸಸ್ ಮೇಲೆ ಇಲ್ಲಿ ಯಾವುದೋ ಪಾಯಿಂಟ್ ಒಳಗ್ರಿ, ಡೈಪೋಲ್ ಮಿಡ್ ಪಾಯಿಂಟ್ ಇಂದ ಆರ್ ಡಿಸ್ಟೆನ್ಸ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಅದ ಅಂತ ಹೇಳಿದಾನೆ, ಇ ನಾಟ್ ಅದ ಅಂತ ಹೇಳಿದೆ. ಆಮೇಲೆ ಬೈಸೆಕ್ಟರ್ ಮೇಲೆ 2R ಡಿಸ್ಟೆನ್ಸ್ ಒಳಗ್ರಿ, ರೈಟ್? ಇಲ್ಲಿ ನಮಗೆ ಡಿಸ್ಟೆನ್ಸ್ ಎಷ್ಟು ಅದಪ್ಪ ಅಂದ್ರೆ 2R. 2R ಡಿಸ್ಟೆನ್ಸ್ ಒಳಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಈ ಕಡೆ ಇರ್ತದೆ, ವಿ ನೋ ದಿಸ್ ವೆರಿ ವೆಲ್, ರೈಟ್? ಸೊ ಇದು ಇ ಡ್ಯಾಶ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗಿತ್ತು. ಸೊ ಹೌ ಮಚ್ ಇಸ್ ದಿಸ್ ಅಂತ ಕೇಳತ್ತ. ಸೊ ಈಕ್ವೇಟೋರಿಯಲ್ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ನಮ್ಗೆ ಎಷ್ಟು ಇರ್ತದ್ರಿ, ಹೌ ಮಚ್ ಇಟ್ ವಿಲ್ ಬಿ 1/4 πε₀ ⁦ 2P/R³ ಅಂತ ನಮಗೆ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ್ರಿ. ಈಗ ನಮಗೆ ಈ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ 2 ಟೈಮ್ಸ್ ಆಫ್ ಈಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತದ ಅಂತ ಗೊತ್ತದ್ರಿ, 2 ಟೈಮ್ಸ್ ಆಫ್ ಈಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಐ ವಿಲ್ ಜಸ್ಟ್ ಸಾಲ್ವ್ ದಿಸ್ ಇಯರ್, ನಾ ಇಲ್ಲೇ ಸಾಲ್ವ್ ಮಾಡ್ತೀನಿ. ಸಿ, ವಿ ನೋ ವೆರಿ ವೆಲ್, ಸೊ ದಿಸ್ ಇಸ್ ಅ ಡೈಪೋಲ್, ಇದು ನಮಗೊಂದು ಡೈಪೋಲ್ ಅದ, ರೈಟ್? ಡೈಪೋಲ್ ಇದು ಆರ್ ಡಿಸ್ಟೆನ್ಸ್ ಒಳಗೆ, ಆರ್ ಡಿಸ್ಟೆನ್ಸ್ ಒಳಗೆ ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದಪ್ಪ ಅಂತಂದ್ರೆ ಅದನ್ನ ಇ ನಾಟ್ ಅಂತ ಕೊಟ್ಟಿದ್ದಾನೆ. ಇ ನಾಟ್ ಅನ್ನು ಬರ್ಕೊಂಡಿದೀವಿ 1 ÷ 4 πε₀ 2P, ಸಾರಿ 2Q ಅಲ್ಲ, 2P ಸಿ 1 ÷ 1.4 πε₀ 2P/R³ 2P/R³ ಅಂತ ನಮಗೆ ಬರ್ತದೆ, ಕರೆಕ್ಟ್? ಇದು ಎಕ್ಸಿಯಲ್. ಇನ್ ಈಕ್ವೇಟೋರಿಯಲ್ ದಾಗ ನಮಗೆ ಕೇಳತ್ತನ್ರಿ, ಸೊ ಈಕ್ವೇಟೋರಿಯಲ್ ಒಳಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಒಳಗೆ ಇರ್ತದೆ, ಇದನ್ನ ಇ ಡ್ಯಾಶ್ ಅಂತ ನಾವು ತಗೊಂಡಿವಿ. ಹೌ ಮಚ್ ಇಸ್ ದ ಡಿಸ್ಟೆನ್ಸ್? ಇಟ್ ಇಸ್ 2R. ಸೊ ಈಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಬರೀಬೇಕಾದ್ರೆ ಈಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನ್ರಿ, 1 ÷ 4 πε₀ 2P/R³ ಇಸ್ ದ ಫಾರ್ಮುಲಾ ಆಫ್ ದಟ್, ಕರೆಕ್ಟ್? ಸೊ ಇಲ್ಲೇ ನಾ ಇದನ್ನ ಈ ತರ ಬರ್ಕೋತೀನಿ, 1 ÷ 4 πε₀ ಪಿ, ಇದನ್ನ ನಮಗೆ ಪಿ ಆಸ್ ಇಟ್ ಇಸ್ ಇರಲಿ, ಡಿವೈಡೆಡ್ ಬೈ ಆರ್ ಕ್ಯೂಬ್. ಆರ್ ಕ್ಯೂಬ್ ಅಂದ್ರೆ ಡಿಸ್ಟೆನ್ಸ್ ಕ್ಯೂಬ್ ರೀ, ಡಿಸ್ಟೆನ್ಸ್ ಕ್ಯೂಬ್ ಅಂದ್ರೆ ಇದು ಎಷ್ಟು ಆಗ್ತದ್ರಿ, 8R³ ಆಗ್ತದೆ. 2³ 8 R³ ಆಸ್ ಇಟ್ ಇಸ್ ಉಳಿದ. ಸೊ ಇದನ್ನ ಏನ್ ಮಾಡ್ಬೇಕಾಗಿತ್ತು, ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ಬೇಕಾಯ್ತು. ಸೊ 1 ÷ 4 πε₀ ಇದನ್ನ 2P/8R³ × 2 ಅಂತ ನಾ ತಗೋತೀನಿ. ಇಂಟು 2, ಯಾಕಂದ್ರೆ ಇದು 2 ಇದು 2 ನಮಗೆ ಕ್ಯಾನ್ಸಲ್ ಆಗಿ ಮತ್ತೆ ವಾಪಸ್ ನಮಗೆ ಪಿ ಅಂತೇಳಿ ಬರ್ಬೇಕು.
ರೈಟ್. ಬಟ್ ನಾ ಇಲ್ಲಿ 2p ಯಾಕೆ ಮಾಡ್ಕೊಳತೀನಿ, ಯಾಕಂದ್ರೆ ಈ ಫಾರ್ಮುಲಾ ನನಗೆ ಬೇಕಾಗಿತ್ತು, ಇ ನಾಟ್ ಅನ್ನೋದು ನನಗೆ ಇಲ್ಲಿ ಬೇಕಾಗಿತ್ತು. ಸೊ ಈಗ ಇದನ್ನ ಈ ತರ ಬರಿಬಹುದು, 1/4 pi ಎಪ್ಸಿಲಾನ್ ನಾಟ್, ಐ ಕ್ಯಾನ್ ರೈಟ್ ಇಟ್ ಆಸ್ 2p ಡಿವೈಡೆಡ್ ಬೈ ಆರ್ ಕ್ಯೂಬ್ ಇಂಟು 8 × 2 = 16, ಅದನ್ನ ಇಲ್ಲಿ 1/16 ಅಂತ ತಗೋತೀನಿ. ವಾಟ್ ಇಸ್ ದಿಸ್? ದಿಸ್ ಇಸ್ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಇ ನಾಟ್, ಅದಕ್ಕೆ ನಮ್ಗೆ ಎಷ್ಟು ಬಂತ್ರಿ, ಇ ನಾಟ್ ಡಿವೈಡೆಡ್ ಬೈ 16. ಡೈರೆಕ್ಷನ್ ದಾಗ ನೋಡ್ರಿ ಹೆಂಗದ, ಈ ತರದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇರ್ತದ್ರಿ, ಈ ತರದ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇರ್ತದೆ, ಅಪೋಸಿಟ್ ಡೈರೆಕ್ಷನ್ ದಾಗ ಇರ್ತಾವ. ಸೊ ಆನ್ಸರ್ ವಿಲ್ ಬಿ ಮೈನಸ್ ಇ ನಾಟ್ ಬೈ 16, ಕರೆಕ್ಟ್. ಸೊ ಮೈನಸ್ ಇ ನಾಟ್ ಬೈ 16 ಹ್ಯಾಸ್ ಟು ಬಿ ದ ಆನ್ಸರ್. ಸೊ ಈಗ ಇದು ನಮಗೆ ಎಷ್ಟು ಇರ್ತದಪ್ಪ ಅಂದ್ರೆ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಇಕ್ವೇಟರ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಮೈನಸ್ ಇ ನಾಟ್ ಡಿವೈಡೆಡ್ ಬೈ 16, ಕರೆಕ್ಟ್. ಸೊ ಮೈನಸ್ ಇ ನಾಟ್ ಬೈ 16 ಅಂದ್ರೆ ಆಪ್ಷನ್ ಕರೆಕ್ಟ್, ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಓಕೆ, ಲೆಟ್ ಇಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್. 21. ಟೂ ಚಾರ್ಜಸ್ ಆಫ್ ಈಕ್ವಲ್ ಮ್ಯಾಗ್ನಿಟ್ಯೂಡ್ ಅಟ್ ಅ ಡಿಸ್ಟೆನ್ಸ್ ಆರ್ ಎಕ್ಸರ್ಟ್ ಫೋರ್ಸ್ ಎಫ್ ಆನ್ ಈಚ್ ಅದರ್. ಇಫ್ ದ ಚಾರ್ಜಸ್ ಆರ್ ಹಾಫ್ಡ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಇಸ್ ಡಬಲ್ಡ್, ದೆನ್ ದ ನ್ಯೂ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ ಇಸ್. ನೋಡ್ರಿ ಏನ್ ಮಾಡಿದಾರೆ, ಡಿಸ್ಟೆನ್ಸ್ ಆರ್ ಅದ, ಫೋರ್ಸ್ ಎಫ್ ಅದ, ಆಮೇಲೆ ಏನ್ ಹೇಳಿದಾರೆ ಚಾರ್ಜಸ್ ಏನ್ ಮಾಡಿದಾರಪ್ಪ ಅಂತಂದ್ರೆ ಹಾಫ್ ಮಾಡ್ಕೊಂಡಿದ್ದಾರೆ, ಆಮೇಲೆ ಡಿಸ್ಟೆನ್ಸ್ ಏನ್ ಮಾಡ್ಕೊಂಡಿದ್ದಾರೆ ಡಬಲ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ರಿ ಮೊದಲ ಫೋರ್ಸ್ ನಮಗೆ ಕೆ Q1 ಇಂಟು Q2 ಡಿವೈಡೆಡ್ ಬೈ R² ಅಂತ ಹೇಳಿದ್ರು, ಆಮೇಲೆ ಹೊಸ ಫೋರ್ಸ್ ನಮಗೆ ಏನ್ ಕೇಳ್ತಾರೆ ಚಾರ್ಜಸ್ ಗಳನ್ನ ಹಾಫ್ ಮಾಡ್ಕೊಂಡಿದ್ದಾರೆ, ಅಂದ್ರೆ Q1 ಡಿವೈಡೆಡ್ ಬೈ 2, Q2 ಡಿವೈಡೆಡ್ ಬೈ 2, ಡಿಸ್ಟೆನ್ಸ್ ಅನ್ನ ಏನ್ ಮಾಡ್ಕೊಂಡಿದ್ದಾರೆ ಡಬಲ್ ಮಾಡ್ಕೊಂಡಿದ್ದಾರೆ. ಸೊ ಡಬಲ್ ಅಂತಾರೆ ಇದು 4 R² ಆಗ್ತದೆ, ರೈಟ್. ಆರ್ ಅಂತಿದ್ದ ಡಿಸ್ಟೆನ್ಸ್ ಅನ್ನ, ಆರ್ ಅಂತಿದ್ದ ಡಿಸ್ಟೆನ್ಸ್ ಅನ್ನ 2 R ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಹಂಗಾದ್ರೆ ಇದೇನಾಗ್ಬೇಕ್ರಿ ನೋಡ್ರಿ, ಕೆ Q1 ಇಂಟು Q2 ಹೋಲ್ ಡಿವೈಡೆಡ್ ಬೈ 2 × 2 ನಮಗೆ 4 ಆಗ್ತದ್ರಿ, ದಿಸ್ 2 × 2 4 ಆಗ್ತದೆ, ಇದು ನಮಗೆ 4 R² ಆಯ್ತು. ಸೊ ಇಲ್ಲಿ ಫೈನಲಿ ಇದು 4 ನಮಗೆ ಡಿನಾಮಿನೇಟರ್ ಮಲ್ಟಿಪ್ಲೈ ಆಗಿ ಕೆ Q1 ಇಂಟು Q2 ಡಿವೈಡೆಡ್ ಬೈ 16 R² ಆಗ್ತದ್ರಿ, 16 R², ರೈಟ್. ಡಿವೈಡೆಡ್ ಬೈ 16 ಅಂತಂದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್, 4th ಆಪ್ಷನ್ ಕರೆಕ್ಟ್ ರೀ. ಯಾಕ್ರಿ, ಯಾಕಂದ್ರೆ ಕೆ Q1 ಇಂಟು Q2 ಬೈ R² ಮೀನ್ಸ್ ವಾಟ್ ಇಸ್ ದಿಸ್, ದಿಸ್ ಇಸ್ ಎಫ್. ಸೊ ಎಫ್ ಬೈ 16 ಆಗ್ತದ್ರಿ. ಓಕೆ, ಸೊ ಚಾರ್ಜ್ ಹಾಫ್ ಮಾಡ್ಕೊಂಡಿದ್ದಾರೆ, ಡಿಸ್ಟೆನ್ಸ್ ಡಬಲ್ ಮಾಡ್ಕೊಂಡಿದ್ದಾರೆ. 22nd ಕ್ವೆಶನ್ ನೋಡ್ರಿ, ಟೂ ಚಾರ್ಜಸ್ 2 Coulomb ಅಂಡ್ 6 Coulomb ಆರ್ ಸಪರೇಟೆಡ್ ಬೈ ಫೈನೈಟ್ ಡಿಸ್ಟೆನ್ಸ್, ಇಫ್ ಅ ಚಾರ್ಜ್ -4 Coulomb ಇಸ್ ಆಡೆಡ್ ಟು ಈಚ್ ಆಫ್ ದಮ್, ದ ಇನಿಷಿಯಲ್ ಫೋರ್ಸ್ ಆಫ್ 2 × 10⁻³, ಇದು 10⁻³ ರೇ, ಇದು ಪವರ್ ಇದು, ವಿಲ್ ಚೇಂಜ್ ಟು. ಓಕೆ, ಏನಾಗ್ತದೆ ಅಂತ ಕೇಳ್ತಾರೆ. ಸೊ ನೋಡ್ರಿ ಮೊದಲೇ 2 Coulomb 6 Coulomb ಚಾರ್ಜ್ ಅದಾವೆ ಫೈನೈಟ್ ಡಿಸ್ಟೆನ್ಸ್ ಒಳಗೆ ಅದಾವೆ, ಅದ್ರ ನಡುವೆ ಫೋರ್ಸ್ ಎಷ್ಟು ಅದ ಅಂತ ಹೇಳಿದ್ರಿ, ಫೋರ್ಸಸ್ 12 × 10⁻³, ಇದು 10⁻³ ರೇ, ಎಷ್ಟು ಫೋರ್ಸ್ ನಮ್ಗದ, ಆಮೇಲೆ -4 −4 Coulomb ಅದಕ್ಕೆ ಆಡ್ ಮಾಡಿದ್ರೆ ವಾಟ್ ವಿಲ್ ಬಿ ದ ಚೇಂಜ್ ಇನ್ ಫೋರ್ಸ್ ಅಂತ ಕೇಳ್ತಾನೆ, ರೈಟ್. ಸೊ ಹಿಯರ್ ಐ ವಿಲ್ ಟೇಕ್. ಸೊ ಫಸ್ಟ್ ನೋಡ್ರಿ ನಮಗೆ ಎರಡು ಚಾರ್ಜಸ್ ಅದಾವ್ರಿ, ದೇರ್ ಆರ್ ಟೂ ಚಾರ್ಜಸ್, ಒನ್ ಇಸ್ ಆಫ್ 2 Coulomb ಅಂಡ್ ಅದರ್ ಒನ್ ಇಸ್ ಆಫ್ 6 Coulomb, ಆರ್ ಅಂತ ಡಿಸ್ಟೆನ್ಸ್ ಇರಲಿ, ಫೋರ್ಸ್ ಬಿಟ್ವೀನ್ ದಮ್ ಇಸ್ ರಿಟನ್ ಎಸ್ ಕೆ 1/4 pi ಎಪ್ಸಿಲಾನ್ ಕ್ಯೂ 1 × Q2 2 × 6 = 12 ಡಿವೈಡೆಡ್ ಬೈ R², ಕರೆಕ್ಟ್. ಸೊ ಈ ಫೋರ್ಸ್ ಆಲ್ರೆಡಿ ನಮಗೆ ಕೊಟ್ಟಿದ್ದಾರೆ 12 × 10⁻³ ಅಂತ ಹೇಳಿ. ಓಕೆ, ಸೊ ಇದು ಕೆ 12 ÷ R² 12 and 12 ವಿಲ್ ಗೆಟ್ ಕ್ಯಾನ್ಸಲ್ಡ್. ಸೊ ವಿಲ್ ಗೆಟ್ ಕೆ ಡಿವೈಡೆಡ್ ಬೈ R² ಇಸ್ ಈಕ್ವಲ್ ಟು ವಾಟ್, 10⁻³. ಆಮೇಲೆ ಏನ್ ಮಾಡಿದಾರೆ, ಇದಕ್ಕೂ -4 Coulomb ಆಡ್ ಮಾಡಿದಾನೆ, ಇದಕ್ಕೂ -4 Coulomb ಆಡ್ ಮಾಡಿದಾನೆ. ಸೊ ಇದು ಎಷ್ಟಾಯ್ತು, -2 Coulomb ಆಯ್ತು, ಇದು ಎಷ್ಟಾಯ್ತು, +2 Coulomb ಆಯ್ತು. ಸೊ ಈಗ ಹೊಸ ಫೋರ್ಸ್ ಎಷ್ಟಿರ್ತದಪ್ಪ ಅಂದ್ರೆ ಕೆ Q1 ಇಂಟು Q2, ಈಗ Q1 ಅಂದ್ರೆ -2, Q2 ಅಂದ್ರೆ +2, ಇಲ್ಲಿ ಮೈನಸ್ ತಗೋಬಿಟ್ರಿ 2 × 2, ಇದು ನಮಗೆ 4 ಆಯ್ತು, ಡಿವೈಡೆಡ್ ಬೈ ಸೇಮ್ ಡಿಸ್ಟೆನ್ಸ್ R². ಸೊ ವಾಟ್ ಇಸ್ ಕೆ ಡಿವೈಡೆಡ್ ಬೈ R² ಕೆ ಡಿವೈಡೆಡ್ ಬೈ R² ಇಸ್ 10⁻³. ಸೊ ಎಫ್ ಡ್ಯಾಶ್ ನಮಗೆ ಬಂತ 4 × 10⁻³. ಇದು ನಮಗೆ ಯಾವ ಟೈಪ್ ಆಫ್ ಫೋರ್ಸ್ ಇರಬೇಕು, ಅಟ್ರಾಕ್ಟಿವ್ ಇರಬೇಕು. ವೈ ಅಟ್ರಾಕ್ಟಿವ್, ಯಾಕಂದ್ರೆ ಒಂದು ನೆಗೆಟಿವ್ ಚಾರ್ಜ್ ಅದ, ಒಂದು ಪಾಸಿಟಿವ್ ಚಾರ್ಜ್ ಅದ. ಸೊ 4 × 10⁻³ ಅಟ್ರಾಕ್ಟಿವ್ ಫೋರ್ಸ್. ಕರೆಕ್ಟ್. ಸೊ ಎಷ್ಟು ನಮಗೆ ಫೋರ್ಸ್ ಬರಬೇಕು. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗ್ತದೆ, ಇಲ್ಲೇ 4 × 10⁻³ ರಿಪಲ್ಷನ್, 4 × 10⁻² ಅಲ್ಲ, 6 × 10⁻³ ಅಲ್ಲ. ಇಲ್ಲಿ ನಮಗೆ ವರ್ಡ್ ಮಿಸ್ ಆಗಿದ್ರೆ, ಇಲ್ಲಿ ನಂಬರ್ ಮಿಸ್ ಆಗಿದೆ. ಸೊ ಇಟ್ ಹ್ಯಾಸ್ ಟು ಬಿ 4 × 10⁻³ ಅಟ್ರಾಕ್ಷನ್, ಇಷ್ಟು ನಮಗೆ ಫೋರ್ಸ್ ಇರಬೇಕು. ಸೊ 4th ಆಪ್ಷನ್ ವಿಲ್ ಬಿ ಕರೆಕ್ಟ್. ಲೆಟ್ ಎಸ್ ಗೋ ಟು ದ ನೆಕ್ಸ್ಟ್ ಕ್ವೆಶನ್ ದೆನ್. ಸೊ ಲಾಸ್ಟ್ 3 ಕ್ವೆಶನ್ಸ್ ಅದಾವೆ ಇಲ್ಲೇ ನೋಡ್ರಿ. ಇಫ್ ಇ ಎ ಬಿ ದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆಫ್ ಅ ಶಾರ್ಟ್ ಡೈಪೋಲ್ ಅಟ್ ಅ ಪಾಯಿಂಟ್ ಆನ್ ದ ಎಕ್ಸಿಯಲ್ ಲೈನ್. ಸೊ ಎಕ್ಸಿಯಲ್ ಲೈನ್ ಮೇಲೆ, ಎಕ್ಸಿಯಲ್ ಲೈನ್ ಮೇಲೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಇ ಎ ಅಂತ ಕೊಟ್ಟಿದ್ದಾನೆ, ಎಕ್ಸಿಎಲ್ ಲೈನ್ ಮೇಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇ ಎ ಅಂತ ಕೊಟ್ಟಿದ್ದಾನೆ, ಇಕ್ವೇಟೋರಿಯಲ್ ಲೈನ್ ಮೇಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಇ ಇ ಅಂತ ಕೊಟ್ಟಿದೆ. ನಾವು ಎರಡು ನಡುವಿನ ರಿಲೇಷನ್ ಕೇಳ್ತಾರೆ, ರಿಲೇಷನ್ ಬಿಟ್ವೀನ್ ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಇಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. ಯು ನೋ ದಿಸ್ ವೆರಿ ವೆಲ್, ಎಕ್ಸಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಥಿಯರಿ ಒಳಗೆ ನಮ್ಗೆ ಗೊತ್ತಿರ್ತದೆ ರೀ, ಇಸ್ ಈಕ್ವಲ್ ಟು 2 times ಆಫ್ ಇಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್, ಇ ಅಂತ ಕೊಟ್ಟದನ್ ರೀ, ಇಸ್ ಈಕ್ವಲ್ ಟು ಇಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಕ್ಸಿಯಲ್ ಫೀಲ್ಡ್ ಇಸ್ ಈಕ್ವಲ್ ಟು 2 times ಆಫ್ ಇಕ್ವೇಟೋರಿಯಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಅನ್ ಎಲೆಕ್ಟ್ರಿಕ್ ಡೈಪೋಲ್ ಕನ್ಸಿಸ್ಟಿಂಗ್ ಆಫ್ ಟೂ ಅಪೋಸಿಟ್ ಚಾರ್ಜಸ್ 2 × 10⁻⁶ Coulomb
are separated by a distance of 3 cm is placed in an electric field of 2 into 10 raised to 5 newton per coulomb, the maximum torque acting on it. So notice maximum torque, maximum yavagirtati 90 degree idagri. So it will be P into E, sin theta sin 91 aitha. So P andre enri 2a into q, right? 2a into q, E namage as it is irli. What is 2a? 2a andre it is the length of dipole athwa distance between the two charges of the dipole. ಆ ಡಿಸ್ಟೆನ್ಸ್ ಎಷ್ಟು ಕೊಟ್ಟದ 3 cm. ಸೊ ನಾ ಇಲ್ಲೇ ಬರ್ಕೋತೀನಿ 3 cm ಅದನ್ನ ಮೀಟರ್ ಒಳಗೆ ತಗೊಳ್ಳೋಣ. 3 × 10⁻². ಕ್ಯೂ, ಕ್ಯೂ ಅಂದ್ರೆ ಚಾರ್ಜ್ ಎಷ್ಟು ಕೊಟ್ಟಿದ್ದಾರೆ? 2 × 10⁻⁶, ರೈಟ್? ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟದ? 2 × 10⁻⁵ ಅದ, ಕರೆಕ್ಟ್? ಸೊ ಈಗ ನೋಡ್ರಿ, −2 −6 −8 ಆಯ್ತು. −8 + 5 ಅಂದ್ರೆ −3 ಉಳಿತದ್ರಿ. ಸೊ 3 × 2 = 6 6 × 2 = 12. ಸೊ 12 × 10⁻⁸ + 5 will be 10⁻³. So 12 × 10⁻³ ಆಗಬೇಕು ನ್ಯೂಟನ್ ಮೀಟರ್, ರೈಟ್? ಸೊ ಸೆಕೆಂಡ್ ಆಪ್ಷನ್ ವಿಲ್ ಬಿ ದ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ನೋಡಿ 25th, ಲಾಸ್ಟ್ ಕ್ವೆಶನ್. ಅನ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಕೆಪ್ಟ್ ಇನ್ ಅ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಎಕ್ಸ್ಪೀರಿಯನ್ಸಸ್. ನೋಡ್ರಿ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಕೊಂಡಾಗ, ಇಫ್ ಇಟ್ ಇಸ್ ಕೆಪ್ಟ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಓನ್ಲಿ ಟಾರ್ಕ್ ಬಟ್ ದೇರ್ ವಿಲ್ ಬಿ ನೋ ಫೋರ್ಸ್ ಆಕ್ಟಿಂಗ್ ಆನ್ ಇಟ್. ವೆನ್ ಇಟ್ ಇಸ್ ಕೆಪ್ಟ್ ಇನ್ ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಟಾರ್ಕ್ ಆಲ್ಸೋ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಲ್ಸೋ. ಸೊ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ದಾಗ ಓನ್ಲಿ ಟಾರ್ಕ್, ಹಿಂಗಾಗಿ ಇಲ್ಲಿ ನಮಗೆ ರೋಟೇಷನಲ್ ಮೋಷನ್ ಇರ್ತದೆ. ನಾನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಟಾರ್ಕ್ ಮತ್ತು ಫೋರ್ಸ್ ಎರಡೂ ಆಕ್ಟ್ ಆಗ್ತಿರೋದ್ರಿಂದ ಇಲ್ಲೇ ರೋಟೇಷನಲ್ ಮೋಷನ್ ಪ್ಲಸ್ ಲೀನಿಯರ್ ಮೋಷನ್ ಎರಡೂ ಇರ್ತಾವ್ರಿ, ಅಂದ್ರೆ ಸ್ಟ್ರೇಟ್ ಲೈನ್ ಮೋಷನ್ ಎರಡೂ ಇರ್ತಾವ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಅ ಟಾರ್ಕ್ ಬಟ್ ನಾಟ್ ಅ ಫೋರ್ಸ್, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ರೈಟ್? ಸೊ ದಟ್ ಇಸ್ ಆಲ್ ಅಬೌಟ್ ದ ಎಂಸಿಕ್ಯೂಸ್ ಆನ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಹೋಪ್ ಯು ಅಂಡರ್ಸ್ಟುಡ್. ನಾ ಸ್ವಲ್ಪ ಫಾಸ್ಟರ್ ಸಾಲ್ವ್ ಮಾಡಿದ್ದೀನಿ, ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತದೆ ಅಂತ ನಾ ಸ್ವಲ್ಪ ಫಾಸ್ಟರ್ ಹೋಗಿದ್ದೀನಿ, ರೈಟ್? ಸೊ ದೀಸ್ ಆರ್ ದ MCQs which have covered almost all the concepts of this chapter. So that is all about today's video. Thank you so much for watching and supporting the channel. Please keep watching and supporting the channel. Thank you so much.